ಪ್ರವೀಕ್ಷಕರೇ ಲಾಯರ್ ಟೈಮ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರವೂ ಕೂಡ ನಾವು ಕಾನೂನಿಗೆ ಸಂಬಂಧಪಟ್ಟಂತಹ ಒಂದೊಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಮ್ಮ ಜೊತೆ ಖ್ಯಾತ ವಕೀಲರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಆ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಜನತೆಗೆ ನೀಡ್ತಾರೆ ಹಾಗೆ ನಿಮಗೆ ನಾವು ಮಾತನಾಡಿರುವಂತಹ ಒಂದು ವಿಷಯದ ಕುರಿತು ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಪ್ರಶ್ನೆಗಳು ಇದ್ದರೆ ಇದ್ರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕೇಳ್ಬೋದು ಹಾಗೆ ಇವತ್ತು ನಾವು ಮಾತನಾಡಿರುವಂತಹ ವಿಷಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡುವುದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ವಕೀಲರಾಗಿರುವಂತಹ ಉದಯ್ ಕುಮಾರ್ ಎಂ ಮೊದಲನದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಇದ್ರೆ ಇದ್ದರೆ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಮ್ಮ ನಂಬರ್ ಜೀರೋ ಏಟ್ ಟು ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಟಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾನೆ ಇರ್ತದೆ ಸೊ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಸರ್ ಇವತ್ತು ನಾವು ಮಾತನಾಡ್ತಿರುವಂತಹ ಒಂದು ವಿಚಾರ ಅಂತಲೇ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸೊ ಇದರ ಬಗ್ಗೆ ನಾವು ಮಾತನಾಡಲೇಬೇಕು ನನ್ನ ಮೊದಲನೇ ಪ್ರಶ್ನೆ ಈ ಕಾಯ್ದೆಯ ಉದ್ದೇಶ ಮತ್ತು ಹಿನ್ನೆಲೆ ಏನು ಅಂತ ನಾನು ಕೇಳಬೇಕು ನೋಡಿ ಸಂವಿಧಾನ ರಚನೆ ಆಗೋಕ್ಕಿಂತ ಹಿಂದೆ ಬಹಳ ಹಿಂದೆ ಇಲ್ಲಿ ಜನಸಾಮಾನ್ಯರು ಅಂದರೆ ಹೇಳಿದ ಎರಡು ವರ್ಗಗಳು ಬಹಳ ಶೋಷಣೆಗೆ ಒಳಗಾಗ್ತಾ ಇದ್ದವು ಸಮಾಜದ ಮುಖ್ಯವಾಹಿನಿಗೆ ರಾಜಕೀಯವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಯಾವುದೇ ರಂಗದಲ್ಲಿ ಅವರಿಗೆ ಪ್ರವೇಶ ಇರಲಿಲ್ಲ ಯಾವುದೋ ಮೂಲೆಯಲ್ಲಿ ವಾಸ ಮಾಡಬೇಕಾದಂಥ ಸಂದರ್ಭಗಳಿತ್ತು ಆ ಇದನ್ನು ತಪ್ಪಿಸಬೇಕು ಅನ್ನುವಂಥ ಅವ್ರನ್ನ ಅಸ್ಪೃಶ್ಯದ ಇವತ್ತು ನಾಯಿಯನ್ನು ಒಳಬಿಟ್ಕೊಳ್ತಾರೆ ಬೆಕ್ಕನ್ನು ಒಳಬಿಟ್ಕೊಳ್ತಾರೆ ಆದರೆ ಮನುಷ್ಯ ಮನುಷ್ಯನನ್ನು ಪ್ರೀತಿ ಮಾಡುವುದಿಲ್ಲ ಆ ಮನುಷ್ಯ ಮನುಷ್ಯ ಪ್ರೀತಿ ಆಗ ಪ್ರೀತಿ ಮೂಡಬೇಕು ಅನ್ನುವಂಥ ಆಶಯದಲ್ಲಿ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಸಮಾನತೆ ಬಗ್ಗೆ ಮಾತನಾಡ್ತದೆ ಹಾಗೆ ಆರ್ಟಿಕಲ್ ಹದಿನೇಳು ಅಸ್ಪೃಶ್ಯತೆಯ ವಿರುದ್ಧ ಅನುಚ್ಛೇದ ಹೇಳ್ತದೆ ಇದನ್ನು ನಿರ್ಮೂಲನೆ ಆಗಬೇಕು ಮನುಷ್ಯ ಮನುಷ್ಯನನ್ನು ಪ್ರೀತಿಸುವಂಥ ಆಗಬೇಕು ಸಮಾಜದ ಮುಖ್ಯವಾಹಿನಿಗೆ ಎಲ್ಲ ವಂಚಿತರಾಗಿರುವಂತಹ ವ್ಯಕ್ತಿ ಆ ಸ್ಥಳಕ್ಕೆ ಬರಬೇಕು ಮುಖ್ಯವಾಹಿನಿಗೆ ಬಂದು ಅವರು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯಬೇಕು ಶೈಕ್ಷಣಿಕವಾಗಿ ಬೆಳೀಬೇಕು ಎಲ್ಲ ರಂಗದಲ್ಲೂ ಬೆಳೀಬೇಕು ಎನ್ನುವಂಥದ್ದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಒಂಬತ್ತರಲ್ಲಿ ಅದಕ್ಕಿಂತ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದನ್ನು ಅಸ್ಪೃಶ್ಯತೆ ಕಾಯ್ದೆ ಅಂತಲೇ ಹೇಳಿ ಮಾಡಿದರು ಅಟ್ರಾಸಿಟಿ ಅನ್ಟಚಬಲ್ ಆ್ಯಕ್ಟಿಟಿ ಆ್ಯಕ್ಟ್ ಅಂತಲೇ ಹೇಳಿ ಮಾಡಿದ್ರು ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಎರಡೂ ಸದನಗಳು ಒಟ್ಟಿಗೆ ಸೇರಿ ಅಸ್ಪೃಶ್ಯತಾ ತಡೆ ಕಾಯ್ದೆ ಅಟ್ರಾಸಿಟಿ ಅಗೇನ್ಸ್ಟ್ ದಿ ಅಸಿಸ್ಟೆಂಟ್ ಎಸ್ಟಿಸ್ ಟ್ರೈಬಲ್ ಪೀಪಲ್ ಮತ್ತೆ ಪರಿಶಿಷ್ಟ ಜಾತಿಗೆ ಸಂಬಂಧ ಪಟ್ಟಂತ ವ್ಯಕ್ತಿಗಳಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅವರು ಯಾವುದೇ ಇದನ್ನು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತಂದರು ಸರಿ ಈ ಕಾಯ್ದೆಯನ್ನು ಜಾರಿಗೆ ಬಂದ ನಂತರ ಹಲವಾರು ಪ್ರಕರಣಗಳು ಕಡಿಮೆ ಆಗ್ತಾ ಬಂದಿದೆ ಅಂತ ಅನಿಸ್ತದೆ ಅಲ್ವಾ ಪ್ರಕರಣಗಳು ಕಡಿಮೆ ಆಗಿದೆ ಅಂತಲೇ ಹೇಳೋಕ್ಕಿಂತಲೂ ಅವರನ್ನು ಮತ್ತೊಂದು ಬೇರೆ ವಿಧಾನದಲ್ಲಿ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಹೇಳಿ ಈಗ ಹೆಚ್ಚಿನವರಿಗೆ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಯಾವುದೋ ಒಂದು ಉನ್ನತ ಅಧಿಕಾರವನ್ನು ಅಥವಾ ಬೇರೆ ಒಂದು ಉನ್ನತ ಪದವಿಯನ್ನು ಸ್ವೀಕಾರ ಮಾಡ್ತಾರೆ ಅಂತಲೇ ಹೇಳೋ ಸಂದರ್ಭದಲ್ಲಿ ಅವರನ್ನು ಮತ್ತೆ ಮೆಮೊಗಳನ್ನು ಇಶ್ಯೂ ಮಾಡೋದು ಸರ್ಕಾರಿ ಸಂಸ್ಥೆಯಲ್ಲಿ ಒಬ್ಬ ಜವಾನನಾಗಿದ್ದವನು ಬಡ್ತಿಯನ್ನು ಹೊಂದ್ತಾನ ಅಂತ ಹೇಳಿದರೆ ಮೀಸಲಾತಿ ನೀವು ಪವಿತ್ರ ಪ್ರಕರಣವನ್ನು ನೆನಪು ಮಾಡಿಕೊಳ್ಬೋದು ಇವೆಲ್ಲ ಆಗ್ತದೆ ಅಂತ ಹೇಳಿದ್ರೆ ಮೇಲ್ವರ್ಗದವರು ಇವತ್ತಿಯೂ ಕೂಡ ಒಬ್ಬ ಶೋಷಿತನನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂಥ ವ್ಯಕ್ತಿಗಳನ್ನು ಇವತ್ತು ಗೌರವ ಸ್ಥಾನದಲ್ಲಿ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ ಹಾಗೆ ಆಗ್ತಾ ಈಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆ ಇದ್ದೇ ಇದೆ ಬಟ್ ಅದು ತೋರ್ಪಡಿಕೆ ಕಾಣಿಸ್ತಾ ಇಲ್ಲ ಅದು ಯಾರಿಗೂ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ ಅಂದರೆ ಇನ್ನು ಅಂಥ ಇದಂತಲ್ಲಿ ಸಣ್ಣ ಸಣ್ಣ ಸಿಲ್ಲಿ ಇಶ್ಯೂಗಳಿಗೂ ಕೂಡ ಕೊಲೆ ಆಗ್ತದೆ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗ್ತದೆ ಈ ಶೋಷಿತ ಸಮುದಾಯದಿಂದ ಬಂದಂತಹ ಹೆಣ್ಣು ಮಗಳಿಗಾಗಲಿ ಗಂಡು ಮಗು ಮಗನಿಗಾಗಲಿ ಯಾವುದೋ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವಳ ಮೇಲೆ ಅವಳ ಮೇಲೆ ಅಥವಾ ಅವನ ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ದೌರ್ಜನ್ಯಗಳು ಆಗ್ತಾ ಇರ್ತದೆ ಓಕೆ ಒಂದೆಲ್ಲ ಒಂದು ರೀತಿಯಲ್ಲಿ ಶೋಷಣೆ ಶೋಷಣೆ ಇವತ್ತು ಇವತ್ತಿಯು ಕೂಡ ಜೀವಂತವಾಗಿದೆ ಆದ್ರೆ ಎಲ್ಲೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಈ ಜಾತಿಯ ಭೂತ ಹೋಗಬೇಕು ಆವಾಗ ಇದು ಸರಿಯಾಗ್ತದೆ ಯಾಕಂತ ಹೇಳಿದ್ರೆ ಸಮಾನತೆ ಸಂವಿಧಾನದ ಆಶಯ ಬಟ್ ಈ ಸಮಾನತೆ ಅನ್ನುವ ಆ ತತ್ವವನ್ನು ಕೂಡ ಅದು ಇಷ್ಟಪಡೋದಿಲ್ಲ ನಾನಿನ್ನೂ ಮೇಲ್ವರ್ಗದಲ್ಲೇ ಇರಬೇಕು ಆ ಮನಸ್ಥಿತಿ ಅವರನ್ನ ಬೆಳೆಸಿ ಬಿಟ್ಟಿದ ಹಾಗೆ ಆ ಮನಸ್ಥಿತಿಯಿಂದ ಹೊರಬರಬೇಕು ಹಾಗಾಗ್ಬೇಕು ಹಾಗೆ ಸರ್ ಏನು ನೊಂದವರು ಏನು ಸಂತ್ರಸ್ತರು ಏನಂತ ನಾವು ಹೇಳ್ತೀವಿ ಪ್ರಥಮ ವರ್ತಮಾನವನ್ನ ಅಂತ ಅವರಿಗೂ ಸಹ ಗೊತ್ತಿರೋದಿಲ್ಲ ಯಾರಿಗೆ ನೀಡಬೇಕು ಅನ್ನುವಂಥದ್ದು ಹೆಚ್ಚಿನ ಇದರಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿನ ವ್ಯಕ್ತಿಗಳು ಶೈಕ್ಷಣಿಕವಾಗಿ ಹಿಂದುಳಿದವರಾಗಿರ್ತಾರೆ ಹಾಗೆ ಅವರಿಗೆ ಠಾಣ ಮೆಟ್ಟಿಲನ್ನು ಹತ್ತಿರುವುದಿಲ್ಲ ಮತ್ತೆ ಅವರಲ್ಲಿ ಒಂದು ಕೀಳರಿಮೆ ಇರ್ತದೆ ಮತ್ತು ಅನ್ನೋಕ್ಕಿಂತ ಹಿಂಜರಿಕೆ ಇರ್ತದೆ ನಾನೀಗ ಒಂದು ಠಾಣೆಯಲ್ಲಿ ಹೋಗಿ ಒಂದು ದೂರನ್ನು ಕೊಟ್ಟರೆ ಪೊಲೀಸವರು ಏನೇ ಹೇಳ್ತಾರೋ ಈಗ ಒಂದು ಪ್ರಥಮ ವರ್ತಮಾನವನ್ನು ಹಾಗೂ ಹೀಗು ಮಾಡಿ ಠಾಣೆ ಮೆಟ್ಟಲನ್ನು ಹತ್ತಾನೆ ಒಬ್ಬ ವ್ಯಕ್ತಿ ಅಂತಹ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಪ್ರಭಾರದಲ್ಲಿರುವಂತಹ ಎಸ್ ಎಚ್ ಒ ರೂಲ್ ಫೈವ್ ಪ್ರಕಾರ ಅವನ ಮೌಖಿಕವಾಗಿ ಕೊಟ್ಟಂತಹ ಯಾವ ವಿಷಯಗಳಿರ್ತದೋ ಅದನ್ನು ದಾಖಲೆ ರೂಪದಲ್ಲಿ ಬರೆದು ಅದನ್ನು ಠಾಣಾವಹಿಯಲ್ಲಿ ಬರೆದುಕೊಂಡು ಅದನ್ನು ಓದಿ ಹೇಳಬೇಕು ಅವನು ಒಂದು ವೇಳೆ ಆ ನೊಂದ ವ್ಯಕ್ತಿಗೆ ಆ ವಿಷಯ ನನಗೆ ಅವನು ಎಕ್ಸ್ಪ್ರೆಸ್ ಮಾಡಲಿ ಬರೋದಿಲ್ಲ ಅವನು ಏನು ಹೇಳ್ತಾನೆ ನೀನು ಎಂಥ ಇಂಥ ಅವ್ರನ್ನ ಸರಿಯಾಗಿ ಲಿಖಿತವಾಗಿ ಬರೆದುಕೊಂಡು ಅದನ್ನು ಮುಂದಿನ ಹಂತಕ್ಕೆ ಇದು ಮಾಡಬೇಕಾಗ್ತದೆ ಇನ್ನೂ ಕೆಲ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ ಠಾಣೆಗೆ ಬರ್ತಾರೆ ಈ ಠಾಣೆಗೆ ಇಂಥದ್ದೊಂದು ಪ್ರಕರಣ ಬಂತು ಅಂತ ಹೇಳಿದ ಕೂಡ ಈ ಪೊಲೀಸ್ ಠಾಣೆ ಪ್ರಭಾರದಲ್ಲಿರುವಂಥ ವ್ಯಕ್ತಿಗಳು ಎಸ್ ಐ ಆಗಿರ್ಬೋದು ಬೇರೆ ಇನ್ಯಾರ ವ್ಯಕ್ತಿಗಳಾಗಿರ್ಬೋದು ಅವರು ಹತ್ತಿರದ ಡಿ ವೈ ಎಸ್ ಇವ್ರಿಗೆ ಕಾಲ್ ಮಾಡೋದು ಮೂರು ದಿವಸ ಬಿಟ್ಟು ಬನ್ನಿ ಅಂತಲೇ ಹೇಳುವುದು ಆ ನಾಲ್ಕು ದಿವಸಗಳ ನಂತರ ನಿಮ್ಮದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ತೇನೆ ಅನ್ನೋದಾಗಿ ಹೇಳ್ತಾರೆ ಮತ್ತು ಇನ್ನೂ ಕೆಲವು ಇದು ಅಂತಲೇ ಹೇಳಿದ್ರೆ ನಾನೇ ಹೆಚ್ಚು ನಾನೇ ಅದನ್ನು ಎಂಕ್ವೈರಿ ಮಾಡುವುದು ಅಂತಲೇ ಹೇಳಿ ಠಾಣಾಧಿಕಾರಿಯೊಬ್ಬರು ಹೇಳ್ತಾರೆ ಪಿ ಎಸ್ ಐಗಳು ಅನ್ನ ಅಥವಾ ಆ ಠಾಣಾ ಯಾರು ಅಧಿಕಾರ ಅಧಿಕಾರದಲ್ಲಿರ್ತಾನೆ ಅದನ್ನು ಎಂಕ್ವೈರಿ ಮಾಡೋದು ನನ್ನ ಅಧಿಕಾರ ಅಂತಲೇ ಹೇಳ್ತಾನೆ ಮತ್ತು ಎಂಡೋರ್ಸ್ಮೆಂಟನ್ನು ಕೊಡ್ತಾರೆ ಹೆಚ್ಚಿನ ಟೈಮ್ ಸಂದರ್ಭದಲ್ಲಿ ಹಿಂಬರವನ್ನು ನೀಡ್ತಾನೆ ಇದೊಂದು ಸಿವಿಲ್ ವ್ಯಾಜ್ಯ ಇದು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಈಗ ಯಾವುದೊಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಬಂದು ಇವ್ರ ಜಮೀನನ್ನು ಕಬಳಿಸ್ಲಿಕ್ಕೆ ನೋಡ್ತಾನೆ ಅದು ಈ ಅಟ್ರಾಸಿಟಿ ಆ್ಯಕ್ಟಲ್ಲಿ ಬರ್ತದೆ ತ್ರೀ ಒನ್ ಎಫ್ ತ್ರೀ ಒನ್ ಕೆ ಆ ರೀತಿಯಲ್ಲಿ ಬರ್ತದೆ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು ಕೂಡ ಈಗಲೂ ಆಗ್ತಾ ಇದೆ ಅವರು ಆ ಅಂತ ಸಂದರ್ಭಗಳಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲೇ ಹಿಂಜರಿಕೆ ಇದೆ ನಾನೆಲ್ಲೋ ತಪ್ಪು ದೂರನ್ನು ಕೊಡ್ತಾ ನಾನು ಆ ಮಾಹಿತಿಗಳು ಎಲ್ಲಿಂದ ಎಲ್ಲಿಗೂ ಹೋಗಿ ರಾಜಕೀಯ ಒತ್ತಡದಿಂದಾಗಿ ಕೆಲವೊಂದು ಪ್ರಕರಣಗಳು ಇವತ್ತಿಗೂ ಬೆಳಕಿಗೆ ಬರಲಿಲ್ಲ ಬೆಳಕಿಗೆ ಬರಲು ಠಾಣಾ ಹಂತದಲ್ಲಿ ಅದನ್ನು ಇತ್ಯರ್ಥ ಮಾಡುವುದು ಮತ್ತು ಹೆಚ್ಚು ನಾನು ಒಂದೆರಡು ಪ್ಲೇಸ್ ಹೋಗಿ ನೋಡಿದಾಗ ಪ್ರಥಮ ವರ್ತಮಾನವನ್ನು ದಾಖಲು ಮಾಡಿಕೊಳ್ಳದೆ ಸ್ಪಾಟಿಗೆ ಬಂದಂಥವ್ರು ಇದ್ದಾರೆ ಅದನ್ನು ಬದಿಗಿಡೋಣ ಅದನ್ನು ನಾನು ಎಫ್ ಮಾಡಿ ಅಂತ ಹೇಳಿ ಪ್ರಕರಣವನ್ನು ಪ್ರಥಮ ವರ್ತಮಾನ ದಾಖಲು ಮಾಡಿಕೊಳ್ಳಿ ಅಂತ ಹೇಳೋ ಸಂದರ್ಭದಲ್ಲಿ ಇದನ್ನು ಕಾಂಪ್ರಮೈಸ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಕೌಂಟರ್ ಕೇಸ್ ಮಾಡಬಹುದಲ್ಲ ಅವರಿಗೆ ನಾಳೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮನ್ನು ಅವರು ಎಲ್ಲಿವರಿಗಿಂತಲೇ ಠಾಣಾ ಪ್ರಭಾರದಲ್ಲಿರುವಂಥ ವ್ಯಕ್ತಿಗಳು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗಿರುವಂಥ ವ್ಯಕ್ತಿಗಳು ಯಾವುದು ಈಗಿನ ರಾಜಕೀಯ ಪಕ್ಷಗಳಿಗೆ ಮತ್ತೊಬ್ಬರಿಗೆ ಹಣ ಇದ್ದವರಿಗೆ ಬೆಂಬಲವಾಗಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಬೇಸರ ಸಂಗತಿ ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ಮುಗ್ಗಟ್ಟಿಗೆ ಸೇರುವಂಥ ವ್ಯಕ್ತಿ ಕಾನೂನು ಹೋರಾಟಕ್ಕೆ ಇಳಿದಿರ್ತಾನೆ ಸ್ವಾಮಿ ನನಗೆ ಕಾನೂನು ನನಗೊಂದು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ನನಗೆ ನನಗೆ ನನ್ನ ನೋವಿಗೊಂದು ನ್ಯಾಯ ಕೊಡಿ ಅಂತಲೇ ಹೇಳಿ ಬಂದಿರ್ತಾನೆ ಅಂಥ ಸಂದರ್ಭದಲ್ಲಿ ಇವರು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾರೆ ಹೇಗಾಗ್ತದೆ ಆ ಈಗ ಅವ್ರ ಜೊತೆ ಈಗ ಇವ್ರಿಗೆ ಗೊತ್ತಿರೋದಿಲ್ಲ ನಂಬ್ಕೊಂಡು ವಾಪಸ್ ಬರ್ತಾ ಅವ್ರ ಜೊತೆ ಯಾರು ತಿಳಿದವರು ಯಾರಾದ್ರೂ ಹೋಗ್ಬಹುದಾ ಸರ್ ಯಾರು ಕೂಡ ಹೋಗ್ಬಹುದು ಕಾನೂನು ನೆರವನ್ನು ಪಡೆದುಕೊಳ್ಳುವಂತಹ ಅವಶ್ಯಕತೆ ಅಗತ್ಯತೆ ಅವನಿಗಿದೆ ಇದಕ್ಕೆ ಬೇಕಾಗಿ ನಾನು ಹೇಳ್ತೇನೆ ಲಲಿತಾ ಕುಮಾರಿ ಮಾನ್ಯ ಸುಪ್ರೀಂ ಕೋರ್ಟ್ನ ಲಲಿತಾ ಕುಮಾರಿ ಕೇಸ್ ಆಗಿರ್ಬೋದು ಡಾಕ್ಟರ್ ಸುಭಾಷ್ ಕಾಶಿನಾಥ್ ಕೇಸ್ ಪ್ರಕರಣವಾಗಿರ್ಬೋದು ಇತ್ತೀಚೆಗೆ ಬಂದಂತಹ ಪೃಥ್ವಿರಾಜ್ ಪ್ರಕರಣ ಪೃಥ್ವಿರಾಜ್ ಚವ್ಹಾಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು ಪ್ರಭಾಕ್ ಡಾ ಡಾಕ್ಟರ್ ಪ್ರಭಾಕರನ್ ಪ್ರಕರಣವಾಗಿರ್ಬೋದು ಈ ಎಲ್ಲ ಪ್ರಕರಣಗಳು ಏನು ಹೇಳ್ತದೆ ಅಂತಲೇ ಹೇಳಿದರೆ ಅವರು ಬಹಳ ಚರ್ಚೆಗಳನ್ನು ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಪೀಠ ಬಹಳ ಚರ್ಚೆಗಳನ್ನು ಮಾಡಿ ಹೇಳ್ತದೆ ಇದರಲ್ಲಿ ಪ್ರಥಮ ವರ್ತಮ ಏನೇ ಆಗಿರಲಿ ಪ್ರಥಮ ವರ್ತಮಾನವನ್ನು ದಾಖಲು ಮಾಡಿಕೊಳ್ಳಬೇಕು ನೋ ಅದ್ರಲ್ಲಿ ನೋ ಎಂಕ್ವೈರಿ ನೋ ಅಪ್ರೋವಲ್ ಯಾರು ಸ್ಯಾಂಕ್ಷನನ್ನು ಕೇಳಬೇಕು ಅಂತಲಿಲ್ಲ ಇವರು ಠಾಣೆಗೆ ಹೋದ ಕೂಡಲೇ ಅವ್ರಿಗೆ ಫೋನ್ ಮಾಡೋದು ಇವ್ರಿಗೆ ಫೋನ್ ಮಾಡೋದು ಠಾಣೆ ಸುತ್ತ ಆ ಪೇಪರ್ನ ಹಿಡ್ಕೊಂಡು ತಿರುಗುವುದು ಇವೆಲ್ಲ ನಾವು ಕಣ್ಣಾರೆ ಕಂಡ ವಿಚಾರಗಳು ಆದರೆ ಆ ವ್ಯಕ್ತಿಗೆ ಅರ್ಧ ಬಲ ಅಲ್ಲಿ ಹೋಗಿ ಬರ್ತದೆ ಯಾಕಂದರೆ ಅಲ್ರ ಆಲ್ರೆಡಿ ಒಂದು ಎಜುಕೇಷನ್ ಇರುವುದಿಲ್ಲ ಶೈಕ್ಷಣಿಕವಾಗಿ ಹಿಂಗೆ ಹಿಂದುಳಿದಿರ್ತಾರೆ ಮತ್ತು ಕಾನೂನಲ್ಲಿ ಸರಿಯಾಗಿ ಬೆಂಬಲವನ್ನು ಕೊಡುವವರು ಇರ ಇಲ್ಲದೇ ಇರುವುದಿಲ್ಲ ಇರುವುದಿಲ್ಲ ಅವರಿಗೆ ಯಾರನ್ನು ಮೀಟ್ ಆಗಬೇಕು ಈಗ ದೊಡ್ಡದ್ಯಾರದು ಬಂದು ಕಾರ್ನಲ್ಲಿ ಬಂದು ಇಳಿದ್ ಕೂಡಲೇ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಹೆಚ್ಚಿನ ಹೆಚ್ಚಿನ ಪ್ರಕರಣಗಳು ಅಲ್ಲಿಗೆ ಮುಕ್ತವೇ ಆಗಿಬಿಡ್ತದೆ ಈ ಎಲ್ಲಾ ಪ್ರಕ ಇದು ಈ ನಾನು ಏನನ್ನು ಉಲ್ಲೇಖ ಮಾಡಿದೆ ಈ ಎಲ್ಲಾ ಪ್ರಕರಣಗಳಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ರಿಜಿಸ್ಟರ್ ದಿ ಎಫ್ ಐಆರ್ ಅದನ್ನ ನಂತರ ತನಿಖೆ ಮಾಡಿ ಸತೀ ಬಾಡಿ ಸತ ಹೇಳಬಾರ್ದು ಅದನ್ನ ನೀವು ಇಮಿಡಿಯೇಟ್ ಎಫ್ ಐ ಆರ್ ಮಾಡಿಕೊಳ್ಳಿ ನಂತರ ಅದು ಸುಳ್ಳು ಮತ್ತೊಂದು ಮತ್ತ ಅದು ಸೆಕೆಂಡರಿ ಆ ಮಾ ಇನ್ನು ಅದು ಇನ್ನೂ ಹೇಳೋದಿದ್ದಾರೆ ಪ್ರಥಮ ವರ್ತಮಾನವನ್ನ ಒಂದು ಕಂಪ್ಲೇಂಟ್ ದೂರವರ್ಜಿ ತಗೊಂಡ್ ಹೋದ ಕೂಡಲೇ ಇದು ನಮಗೆ ಸಂಬಂಧಿಸಿದಲ್ಲ ಇದು ನೀವು ಬೇರೆ ಕಡೆ ನೋಡ್ಕೊಳ್ಬೇಕು ಒಂದು ಕೋರ್ಟಲ್ಲಿ ಫೈಲ್ ಮಾಡಿ ನೀವು ಅಂತ ಹೇಳಿ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಹೇಳಿಕೆ ಬರುವುದಿಲ್ಲ ಅಂತ ಹೇಳಿ ಆ ರೀತಿ ಬಹಳ ನೋವಾಗ್ತದೆ ಯಾಕಂತ ಹೇಳಿದರೆ ಈ ಇಂತಹ ಪ್ರಕರಣಗಳಲ್ಲಿ ಬರುವವರು ಆಲ್ಮೋಸ್ಟ್ ನನ್ನ ಹತ್ರ ಒಂದು ಎರಡು ಮೂರು ಪ್ರಕರಣಗಳು ಬಂದದ್ರಲ್ಲಿ ಹೇಳ್ತ ನಾನು ಅವರು ಎಲ್ಲ ಬೇರೆ ಬೇರೆ ವ್ಯಕ್ತಿಗಳಲ್ಲ ಮಾತುಗಳನ್ನು ಕೇಳಿಕೊಂಡು ಏನೇನೋ ಪ್ರಕರಣವನ್ನೆಲ್ಲ ಕೊನೆ ಹಂತಕ್ಕೆ ತಂದ ಮೇಲೆ ನನ್ನ ಹತ್ರ ಹೇಳ್ತಾರೆ ಅದನಂತರ ನಂತರ ಎಸ್ ಪಿಗೆ ಕಂಪ್ಲೇಂಟ್ ಮಾಡಿಸಿ ಅವರಿಗೆ ಅಲ್ಲಿಂದ ಎಂಡೋರ್ಸ್ಮೆಂಟ್ ತಗೊಂಡು ಮತ್ತೆ ಖಾಸಗಿ ಮಾಡಿದ ಉಂಟು ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಎಷ್ಟು ಪ್ರಕರಣಗಳನ್ನ ಪ್ರಕರಣಗಳು ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕರಣಗಳನ್ನು ಮಾಡಿದ್ದೇನೆ ನಾನು ಈಗಾಗಲೇ ಐ ಆರ್ ಮಾಡ್ಬೇಕಂತಲೇ ಹೇಳಿ ಕೆಲವು ನಾಲೆಜ್ ಇರುವುದಿಲ್ಲ ಅವ್ರು ಹೇಳ್ತಾರೆ ಇದು ಯಾರು ಕಂಪ್ಲೇಂಟು ಬರ್ಕೊಂಡು ತಗೊಂಡೋಗಿದ್ದು ಬರ್ಕೊಂಡು ತಗೊಂಡು ಹೋದ್ರು ಇದು ಡ್ರಾಫ್ಟ್ ಸರಿ ಇಲ್ಲ ಇದು ಇದು ಬರ್ದದೇ ಸರಿ ಇಲ್ಲ ಇದು ಬೇರೆ ಬರ್ಕೊಡ್ಬೇಕು ಅಂತ ಹೇಳ್ಕೊ ಹೇಳ್ತಾರೆ ಎಲ್ಲಿವರಿಗೆ ಅಂತ ಹೇಳಿದ್ರೆ ಪೇಪರನ್ನು ಸುಮ್ಮನೆ ಓದ್ತಾರೆ ಓದ್ದಾಗಿ ಮಾಡ್ತಾರೆ ಓದಿದಾಗೆ ಮಾಡಿ ಆ ಇದು ಬರುದಿಲ್ಲಮ್ಮ ಬರುದಿಲ್ಲ ಅಣ್ಣ ಇದು ಹೀಗೆ ಬರೋದಿಲ್ಲ ನಾನು ಹೇಳ್ತೇನೆ ಹಾಗೆ ಬರೀ ಅಂತ ಹೇಳಿ ಅಲ್ಲಿ ಜಾತಿಯನ್ನು ಮೆನ್ಷನ್ ಮಾಡೋದಿಲ್ಲ ಇಂಟೆನ್ಷನ್ ವಿತ್ ಇಂಟೆನ್ಷನ್ ಅವ್ರು ಏನು ಮಾಡ್ಬೇಕಂತಲ್ಲ ಅದನ್ನು ದಾಟಿಸ್ಬೇಕು ಆ ಪ್ರಕರಣವನ್ನು ಅಲ್ಲಿಗೆ ಮುಚ್ಚಿ ಹಾಕಿಕೊಳ್ಬೇಕು ಮುಚ್ಚಿ ಹಾಕಬೇಕನ್ನುವಂಥ ಕಾರಣಕ್ಕಾಗಿ ಅದರಲ್ಲಿ ಜಾತಿ ಹೆಸರನ್ನಾಗಲಿ ಅವರ ಯಾವ ಗ್ರೀವೆನ್ಸ್ ಇರ್ತದೆ ಯಾವ ನೋವಿನಿಂದ ಬಂದು ಹೇಳಿರ್ತಾರೆ ಯಾವ ನೋವನ್ನ ತನಗಾಗಿರ್ತದೆ ಆ ನೋವುಗಳನ್ನು ಮರೆಮಾಚಿ ಅವರತ್ರ ಬರ್ಸಿರ್ತಾರೆ ಓಕೆ ಅಂತ ಪ್ರಕರಣಗಳು ಎಲ್ಲೂ ನಿಲ್ಲುವುದಿಲ್ಲ ಪಾಪ ಏನು ತಿಳಿಯದೆ ಇದ್ದವರು ಮುದ್ದು ಇದು ಇದು ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ನಾಲೆಜ್ ಇಲ್ಲ ಕಾನೂನ ಬಗ್ಗೆ ತಿಳುವಳಿಕೆ ಇಲ್ಲ ಹಾಗಾಗಿ ತುಂಬಾ ಸಫರ್ ಆಗ್ತಾರೆ ಅವರು ಓಕೆ ಹಾಗೆ ಸರ್ ಈ ಇದು ಸರ್ಕಾರಿ ನೌಕರ ವಿರುದ್ಧ ಈ ವರ್ಚುನೆ ತಡೆಕಾಯಿದೆ ಇಲ್ಲಿ ಪ್ರಕರಣವನ್ನ ದಾಖಲಿಸಬಹುದು ಅನ್ನುವ ಪ್ರಶ್ನೆ ಬಂದಾಗ ದಾಖಲಿಸಬಹುದು 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 ಇದರಲ್ಲಿ ಸೆಕ್ಷನ್ ಏಯ್ಟೀನ್ ಎ ಪ್ರಕಾರ ಹೇಳ್ತದೆ ಕ್ಲಾಸ್ ಟೂ ಅಲ್ಲಿ ಕ್ಲಾಸ್ ಅಲ್ಲಿ ಹೇಳ್ತದೆ ನೋ ಅಪ್ರೂವಲ್ ನೋ ಸ್ಯಾಂಕ್ಷನ್ ಯಾವುದೇ ಒಬ್ಬ ವ್ಯಕ್ತಿಯ ಸನ್ನೆ ಅಪರಾಧಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಬೇಕಂತಲಿಲ್ಲ ನಾನು ಆ ವ್ಯಕ್ತಿಯ ಹೈಯರ್ ಆಫೀಸರು ಈಗ ಒಬ್ಬ ಸರ್ಕಾರಿ ನೌಕರ ಒಂದು ಗುಮ್ಮಾಸ್ತನಾಗಿರ್ತಾರೆ ಗುಮ್ಮಾಸ್ತನಾಗಿದ್ದರೆ ಅವನನ್ನು ಅವನ ಮೇಲಾಧಿಕಾರಿ ಡಿ ಸಿ ಒ ಅಥವಾ ಇನ್ನೊಬ್ಬರ ಹತ್ರ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಇದು ನೀವು ಎಫ್ ಐ ಆರ್ ರಿಜಿಸ್ಟರ್ ಮಾಡಲಿಕ್ಕೆ ಯಾರ ಪರ್ಮಿಷನನ್ನು ಕೇಳಬಾರ್ದು ಅಂತಲೇ ಹೇಳಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತರ ಪೃಥ್ವಿರಾಜ್ ಚವ್ಹಾಣ್ ಸ್ಟೇಟ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ನೋ ಡೌಟ್ ಆಕ್ಟ್ ಅಲ್ಲೂ ಕೂಡ ಹೇಳಿದೆ ಓಕೆ ಹಾಗೆ ಸರ್ ಈ ಅಡಿಯಲ್ಲಿ ಏನು ಪ್ರಕರಣ ದಾಖಲಾಗ್ತದೆ ಅಲ್ಲ ಸೊ ಈ ತನಿಖೆಯನ್ನು ಯಾರು ನಡೆಸ್ತಾರೆ ಹಾ ಇದು ಇದರಲ್ಲಿ ತುಂಬ ಗೊಂದಲಗಳಿವೆ ಕೆಲವರಿಗೆ ಈಗ ಠಾಣೆಗೆ ಹೋದ ಕೂಡಲೇ ಹೇಳ್ತಾರೆ ಇದು ತನಿಖೆ ನಾನೇ ಮಾಡೋದು ಅಂತ ಎಸ್ ಐ ಕೆಡನವ್ರು ಹೇಳ್ತಾರೆ ತನಿಖೆ ನಾನೇ ಮಾಡೋದಪ್ಪ ಇದು ನಾನು ಇದು ಬಿದ್ದು ಹೋಗ್ತದೆ ಇದು ಇಲ್ಲೇ ಬಿದ್ದು ಹೋಗ್ತದೆ ಏನೋ ನೀನು ಸೆಟ್ಲ್ಮೆಂಟ್ ಮಾಡ್ಕೊಳ್ತಾ ಇಲ್ಲಿಯಾ ಕೇಳ್ತಾರೆ ಆವಾಗ ಅವ ಅರ್ಧ ಗೊತ್ತಿರೋದಿಲ್ಲ ಅವನಿಗೆ ಅಲ್ಲಿ ಅಲ್ಲಿ ಬಿಟ್ಟು ಬಿಡ್ತಾನೆ ರೂಲ್ ಸವೆನ್ ಪ್ರಕಾರ ನಿಯಮ ಏಳರ ಪ್ರಕಾರ ಎಸ್ ಪಿಯಿಂದ ಎಸ್ ಪಿ ಇಂತ ಕೆಳಗಡೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಕೆಳಗಡೆ ಅಂತವನು ಉಪ ಅಧೀಕ್ಷಕರು ಈ ಪ್ರಕರಣವನ್ನು ತನಿಖೆ ಮಾಡಬೇಕು ತನಿಖೆ ನಡೆಸಬೇಕಂದ್ರೆ ಅವರಿಂದ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ರೂಲ್ ತ್ರೀಯಲ್ಲಿ ಅವರಿಗೆ ಉಪಯೋಗ ಕೊಡ್ತಾರೆ ರೂಲ್ ಸೆವೆನ್ ಸೆವೆನ್ ತ್ರೀಯಲ್ಲಿ ಒಪ್ಪ ಕೊಡ್ತಾರೆ ಉಪಯೋಗ ಪಡೆದುಕೊಂಡು ಅವರ ಅನುಮತಿ ಮೇಲೆಗೆ ತನಿಖೆಯನ್ನು ಆರಂಭಿಸ್ತಾರೆ ಈ ತನಿಖಾ ಹಂತದಲ್ಲಿ ಹೇಗೆ ಕೇಳಿದ್ರೆ ಹೆಚ್ಚಿನ ತನಿಖೆಯನ್ನು ಭಾಗಶಃ ಇವರಿಗೆ ವಿಕ್ಟಿಮಿಗೆ ನೋಟಿಸ್ ಮಾಡಿದೆ ಮತ್ತೊಂದು ಮಾಡಿದೆ ಅದನ್ನು ಅಲ್ಲಿಗೆ ಹೇಗೆ ವ್ಯವಸ್ಥೆ ಮಾಡಬೇಕು ರೀತಿ ವ್ಯವಸ್ಥೆ ಮಾಡ್ತಾರೆ ಹ್ಞೂ ಈ ರಿಪೋರ್ಟ್ ಅನ್ನ ವಿದಿನ್ ಸಿಕ್ಸ್ಟಿ ಡೇಸ್ ಒಳಗೆ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಇದೆ ಒಂದು ವೇಳೆ ಸಿಕ್ಸ್ಟಿ ಡೇಸ್ ಒಳಗೆ ಆಗ್ಲಿಲ್ಲ ಆ ರಿಪೋರ್ಟ್ ಅನ್ನ ಯಾವುದೇ ಒಂದು ಚಾರ್ಜ್ ಶೀಟ್ ಅನ್ನ ಆಗ್ಲಿ ಅಥವಾ ಯಾವುದೇ ವರದಿಯನ್ನು ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಆವಾಗ ವರದಿಗೆ ಈ ವರದಿಯನ್ನು ಸಲ್ಲಿಸಲಿಕ್ಕೆ ಯಾಕೆ ವಿಳಂಬವಾಗಿದೆ ಎನ್ನುವುದನ್ನು ಅವರು ಮೆನ್ಷನ್ ಮಾಡಬೇಕಾಗ್ತದೆ ಇದರಲ್ಲಿ ಗೈಡ್ಲೈನ್ಸ್ ಇದೆ ಇನ್ವೆಸ್ಟಿಗೇಷನ್ ಅನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಮಾಡಬೇಕು ಎನ್ನುವುದನ್ನು ಅಲಿಪುರ್ ಬಬನ್ ಬಬುನ್ ಇವರು ಸಿ ಐ ಡಿ ಡೈರೆಕ್ಟರ್ ಡೈರೆಕ್ಟರ್ ಆಫ್ ಸಿ ಐ ಡಿ ಅವ್ರದ್ದು ಗೈಡ್ಲೈನ್ ಫಿಫ್ಟಿ ಏಯ್ಟ್ ಗೈಡ್ಲೈನ್ಸ್ಗಳಿದೆ ಈ ರೀತಿಯಲ್ಲಿ ಮಾಡ್ಬೇಕು ಅದನ್ನು ಲಲಿತಾ ಕುಮಾರಿ ಕೇಸಲ್ಲಿ ಕೂಡ ಗೈಡ್ಲೈನ್ ಇಶ್ಯೂ ಮಾಡಿದ್ದಾರೆ ಹೀಗೆ ಪ್ರಕರಣಗಳನ್ನು ಮಾಡಬೇಕು ಬಟ್ ಇವತ್ತಿನವರೆಗೆ ಯಾವುದೇ ತನಿಖಾಧಿಕ ಕಾರ್ಯ ಕೂಡ ಆ ಅವರು ಏನು ಗೈಡ್ಲೈನ್ಗಳನ್ನು ಕೊಟ್ಟಿದ್ದಾರೆ ಆ ಗೈಡ್ಲೈನ್ಗಳನ್ನು ಪಾಲಿಸೋದಿಲ್ಲ ಇವರು ಗೈಡ್ಲೈನ್ ಯಾವುದು ಕೇಳಿದ್ರೆ ಈಗ ಯಾವ ಪಕ್ಷದಲ್ಲಿ ಅಧಿಕಾರದಲ್ಲಿದೆ ಆ ಪಕ್ಷಕ್ಕೆ ಅನುಗುಣವಾಗಿ ಇವರು ಗೈಡ್ಲೈನ್ಗಳಿರ್ತದೆ ಯಾಕಂದರೆ ಅವರು ಓದ್ ತೆಗೆದುಕೊಂಡಿರೋದು ಸಂವಿಧಾನದ ಪರವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿ ಆದರೆ ಇವರು ಯಾವುದೋ ಒಂದು ಆಮಿಷಗಳಿಗೆ ಬೇರೆ ಮತ್ತೊಂದಕ್ಕೆ ಒತ್ತಾಸೆ ಬಿದ್ದು ಇಂತಹ ಪ್ರಕರಣವನ್ನು ಮುಕ್ತಾಯ ಮಾಡಲಿಕ್ಕೆ ಇವತ್ತು ನಾನು ಇವತ್ತು ಇನ್ನೊಂದು ಇಶ್ಯೂಗಳನ್ನ ಹೇಳ್ಬೇಕಂತಲಿದ್ದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಕನ್ವಿಕ್ಷನ್ ರೇಟ್ ಆಫ್ ಕನ್ವಿಕ್ಷನ್ ಏನಿದೆ ಕೇಳಿದ್ರೆ ಇಲ್ಲಿ ಬಿಗ್ ಝೀರೋ ಯಾಕಂತಲ ಹೇಳಿದ್ರೆ ಇಲ್ಲಿ ಬಂದಂತಹ ಸಂತ್ರಸ್ತ ವ್ಯಕ್ತಿಯ ಪರವಾಗಿ ಯಾರೆಲ್ಲ ಹೊರಗಿನ ಸಾಕ್ಷ್ಯಗಳು ಬರ್ತವೆ ಆ ಸಂತ್ರಸ್ತ ಹೇಳುದ ಅವನ್ನ ಹೇಗೂ ಹೇಳ್ತಾನೆ ಅವನನ್ನು ಕೂಡ ಪಾಠ ಸವಾಲಿಗೆ ಒಡ್ಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬರುವಂಥ ಸಂದರ್ಭಗಳಲ್ಲಿ ಹಲವಾರು ಪಕ್ಷಗಳು ಮತ್ತು ಬೇರೆ ಬೇರೆ ವ್ಯಕ್ತಿಗಳಿಂದ ಒತ್ತಡಗಳನ್ನು ಹಾಕಿಸ್ತಾರೆ ಅವರು ಒತ್ತಡಗಳನ್ನು ಹಾಕಿಸಿದಂಥ ಸಂದರ್ಭಗಳಲ್ಲಿ ಅವರಿಗೆ ಸರಿಯಾದ ಸಾಕ್ಷಿಯನ್ನು ಹೇಳಲಿಕ್ಕಾಗದೆ ಅವರು ಅಂತಹ ಪ್ರಕರಣಗಳು ಮುಗ್ದು ಹೋಗುವಂಥ ಕೇಸ್ಗಳು ಖುಲಾಸೆಗಳು ಹೆಚ್ಚಾಗಿರ್ತದೆ ಹಾಗೆ ಸರಿ ಈ ವಿಚಾರಣಾ ಪೂರ್ವದಲ್ಲಿ ಏನು ಏನಿರ್ತಾರೆ ಸೊ ಅವರ ಅಹವಾಲು ನ್ಯಾಯಾಲಯ ಕೇಳಬೇಕಾ ಅಥವಾ ಬೇಡವಾ ಅಂತ ಖಂಡಿತ ಕೇಳಬೇಕು ಇದನ್ನು ಇವತ್ತಿನವರೆಗೆ ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಒಂದು ಎರಡು ಮೂರು ಪ್ರಕರಣಗಳಲ್ಲಿ ಬಿಟ್ಟರೆ ಬೇರೆ ಯಾವ ಪ್ರಕರಣಗಳಲ್ಲಿ ಮಾಡಲಿಲ್ಲ ಫಿಫ್ಟೀನ್ ಎ ತ್ರೀ ಅಂತಲೇಳಿ ಸಂತ್ರಸ್ತನ ಸಂತ್ರಸ್ತನು ತನ್ನ ಹಕ್ಕುಗಳು ಸಂತ್ರಸ್ತನ ಹಕ್ಕುಗಳು ಅಂತಲಿದೆ ಫಿಫ್ಟೀನ್ ಎಲ್ಲಿ ಅದರಲ್ಲಿ ಸಬ್ ಸಬ್ಕ್ಲಾಸ್ ತ್ರೀಯಲ್ಲಿ ಹೇಳ್ತದೆ ಅವನ ಯಾ ಜಾಮೀನು ಸಂದರ್ಭದಲ್ಲಾಗಲಿ ವಿಚಾರಣೆ ಸಂದರ್ಭದಲ್ಲಾಗಲಿ ಅವನಿಗೆ ನೋಟಿಸ್ ನೀಡಬೇಕು ನ್ಯಾಯಾಲಯ ಅಂತಲೇ ಹೇಳ್ತಾರೆ ಅದೇ ಮ್ಯಾಂಡೇಟ್ರಿ ಇಡತ ಮ್ಯಾಂಡೇಟರಿ ಪ್ರವ ಕಡ್ಡಾಯವಾಗಿ ಮಾಡಬೇಕಾದಂತಹ ತನಿಖೆ ಅಂತಲೇ ಹೇಳಿ ಅದನ್ನು ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟಲ್ಲಿ ಇತ್ತೀಚಿನ ಜಜ್ಮೆಂಟಲ್ಲಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪ್ರಕರಣದಲ್ಲಿ ಹರಿರಾಮ್ ವರ್ಸಸ್ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಒಂದರ ಇದರಲ್ಲಿ ಅದನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಹರಿರಾಮ್ ಬೊಂಬಾಯಿ ವರ್ಸಸ್ ಸತ್ಯನಾರಾಯಣ ಆ್ಯಂಡ್ ಅದರ್ಸ್ ರಟ್ಟು ಪಿಟೀಷನ್ ನಂಬರ್ ಇಪ್ ಹನ್ನೆರಡು ಎಪ್ಪತ್ತೆಂಟು ಆಫ್ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಹಾಗೆ ಈ ಆರೋಪಿಗಳಿಗೆ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆ ಸಿಗ್ತದೆ ಅಂದ್ರೆ ಎಷ್ಟು ವರ್ಷಗಳು ಅಂದ್ರೆ ಜೈಲು ಶಿಕ್ಷೆ ಇರ್ತದೆ ಅಂತ ಮ್ಯಾಕ್ಸಿಮಮ್ ಈಗ ಇದರಲ್ಲಿ ಶಿಕ್ಷೆ ಅಂತಲೇ ಹೇಳಿದ್ರೆ ಮ್ಯಾಕ್ಸಿಮಮ್ ಈಗ ನೆಗ್ಲಿಜೆನ್ಸಿ ಅಡಿ ಬಂದ ಕೂಡಲೇ ಅವರಿಗೆ ಒನ್ ಇಯರ್ ವಿತ್ ಫೈನ್ ಅಂತ ಹೇಳ್ತಾರೆ ಸರ್ಕಾರ ನೌಕರ ಈಗ ನಾನು ಆವಾಗಲೂ ಹೇಳಿದೆ ಪ್ರಥಮ ವರ್ತಮಾನವನ್ನು ದಾಖಲು ಮಾಡಿಕೊಳ್ಳದ ಆಗಲೇ ಇದ್ದ ಸಂದರ್ಭದಲ್ಲಿ ಖಾಸಗಿ ಪಿರಿಯ ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಹುದು ತೆಗೆದುಕೊಳ್ಬೋದು ಅಲ್ಲಿ ಸ್ಯಾಂಕ್ಷನ್ ಬೇಕಂತ ಯಾಕಂದರೆ ನೆಗ್ಲಿಜೆನ್ಸಿ ಡ್ಯೂಟಿ ಆ ಡಿಸ್ಚಾರ್ಜ್ ಆಫ್ ಡ್ಯೂಟಿ ಅಲ್ಲಿ ನೆಗ್ಲಿಜೆನ್ಸ್ ಅನ್ನೋದಕ್ಕಿಂತ ಅವರು ಡಿಸ್ಚಾರ್ಜ್ ಅವನು ಅವನದಲ್ಲದ ಡ್ಯೂಟಿ ಮಾಡಿರ್ತಾನೆ ಈಗ ಹಿಂಬರ ಕೊಡೋದು ಅವನು ಡ್ಯೂಟಿ ಅಲ್ಲ ಆದರೆ ಹಿಂಬರ ಕೊಟ್ಟಿರ್ತಾನೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಫೋರ್ ಸೊ ಕ್ಲಾಸ್ ಒನ್ ಅಲ್ಲಿ ಟೂ ಅಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗ್ತದೆ ಒಂದು ವರ್ಷ ಇನ್ನು ಬೇರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ವರ್ಷ ಜೀವವಾದಿ ಈ ರೀತಿ ಪ್ರಕರಣಗಳನ್ನು ವಿಸ್ತಾರ ಮಾಡ್ತಾರೆ ಜಾಮೀನನ್ನು ಕೋರ್ಲಿಕ್ಕೆ ಏನಾದರೂ ಚಾನ್ಸಸ್ ಉಂಟಾ ಇಲ್ಲ ಚಾನ್ಸಸ್ ಇಲ್ಲ ಯಾಕಂತ ಹೇಳಿದ್ರೆ ಫೋರ್ ತರ್ಟಿ ಏಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಫೋರ್ ತರ್ಟಿ ಏಯ್ಟೀನ್ ಎ ಸಬ್ ಕ್ಲಸ್ ಟೂ ಅಲ್ಲಿ ಬರುವ ಹಾಗೆ ಅವರಿಗೆ ನಿರೀಕ್ಷಣಾ ಜಾಮೀನುಗಳನ್ನು ಶೆಲ್ ನೋಟ್ ಅದು ಶೆಲ್ ನೋಟಲ್ಲಿ ಮಾಡಲೇ ಬಾ ಕೊಡಲೇಬಾರ್ದು ಅನ್ನೋದನ್ನು ಹೇಳ್ತಾರೆ ಯಾಕಂದರೆ ಎಲ್ಲ ಪ್ರಕರಣಗಳು ನಿರೀಕ್ಷಣೆ ಜಾಮೀನನ್ನು ಕೊಡ್ತಾಯಿದ್ರೆ ಇಲ್ಲಿ ಪ್ರಕರಣಗಳು ಬಹಳ ಬೇಗ ಇವತ್ತು ಒಂದು ಇಂಥ ಪ್ರಕರಣ ಆಯಿತು ಅಂದ್ರೆ ಅದರಲ್ಲಿ ಏನೂ ಆಗೋದಿಲ್ಲ ನಾಳೆ ಜಾಮೀನು ತಗೊಂಡು ಹೊರಗೆ ಬರುತ್ತೆ ಅಂತ ಆ ರೀತಿ ಮನೋಭಾವ ಇರ್ತದೆ ಆ ಶೋಷಿತನಿಗೆ ಮತ್ತಷ್ಟು ಶೋಷಣೆಗಳನ್ನು ಮಾಡುವಂಥ ಸಾಧ್ಯತೆಗಳು ಇರೋದ್ರಿಂದ ಕಾನೂನಲ್ಲಿ ಆ ಅಂಶಗಳು ಈ ಘೋರ ಅಪರಾಧಕ್ಕೆ ಸಂಬಂಧಿಸಿದಂಥ ಕಾಯ್ದೆ ಆಗಿರೋದ್ರಿಂದ ಅವರಿಗೆ ಜಾಮೀನನ್ನು ನಿರಾಕರಣೆ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಿರಾಕರಣೆ ಮಾಡಬೇಕು ಅಂತ ಹೇಳಿ ಕಾನೂನಲ್ಲಿ ಹೇಳ್ತದೆ ಜಾಮೀನು ಜಾಮೀನಲ್ಲಿ ಕೊಡಬಾರ್ದು ಅಂತ ಹೇಳ್ತದೆ ಒಂದ್ ವೇಳೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಫೋರ್ ತರ್ಟಿ ನೈನ್ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆ ಸಂದರ್ಭದಲ್ಲಿ ಅದನ್ನ ದ ಡಿಸ್ಕ್ರಿಪ್ಷನ್ ಆಫ್ ದಿ ಕೋರ್ಟ್ ದ ಗ್ರೀವೆನ್ಸ್ ಆಫ್ ದಿ ಅಫೆನ್ಸ್ ಆ ಪ್ರಕರಣದ ತೀವ್ರತೆಗೆ ಅನುಗುಣವಾಗಿ ಕೊಡಬಹುದ ಬೇಡವಾ ಅನ್ನೋ ತೀರ್ಮಾನ ಒಂದ್ ವೇಳೆ ರಿಜೆಕ್ಟ್ ಮಾಡಿ ಕಸ್ಟಡಿಯು ಕೊಡಬಹುದು ಇರಲೂಬಹುದು ಕೊಡ್ಲೂಬಹುದು ಅದು ಲೆಫ್ಟ್ ದಿ ಕೋರ್ಟ್ ಹಾಗೆ ಈ ಕಾಯ್ದೆಯಡಿ ಏನು ಬಿ ವರದಿ ಸಲ್ಲಿಸಿದ ಪ್ರಕರಣಗಳು ಅಲ್ಲಿಗೆ ಮುಕ್ತಾಯವಾಗ್ತದೆ ಅಂತ ಕೇಳಿದ್ದೇವೆ ನಾವು ಹೆಚ್ಚಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಬಿ ವರದಿ ಅಂತಲೇ ಹೇಳಿದ ಕೂಡಲೇ ಬ ಹೆಚ್ಚಿನ ಸಂದರ್ಭದಲ್ಲಿ ಜನ್ ಜನರಲ್ಲಾಗಿ ಏನು ಆಲೋಚನೆ ಮಾಡ್ತಾರೆ ಬಿ ವರದಿ ಅಂತ ಕೇಸ್ ಕ್ಲೋಸ್ ಆಗಿದೆ ಅಂತಲೇ ಅರ್ಥ ಕೇಸ್ ಕ್ಲೋಸ್ ಆಗಿದೆ ಇದರಲ್ಲಿ ಮೆಟೀರಿಯಲ್ಸ್ ಏನಿಲ್ಲ ಅದರನ್ನು ಕ್ಲೋಸ್ ಮಾಡಲಾಗಿದೆ ಅಂತಲೇ ಹೇಳಿ ಅದು ಸಾಮಾನ್ಯ ಜನರಿಗಿರುವಂತಹ ವಿಷಯ ನಿಂದೊಂದು ಪ್ರಕರಣ ಬಿ ರಿಪೋರ್ಟ್ ಆಯಿತು ಮಾರು ಅಂತಲೇ ಹೇಳಿ ಅಂತ ಹೇಳಿದ ಕೂಡಲೇ ಅವ್ರು ಏನು ಅಂತ ಹಾಂ ನನ್ನ ಕೇಸು ಮುಗಿದೋಯ್ತು ಅಂತಲ್ಲ ಅಲ್ಲಿ ಮುಗಿಲಿಲ್ಲ ಪ್ರಕರಣ ಅಲ್ಲಿಗೆ ಮುಗಿಲಿಲ್ಲ ಬಿ ಅದನ್ನು ಯಾರಿಗೆ ತಿಳಿಸ್ಬೇಕಂತ ಹೇಳಿದ್ರೆ ಯಾರು ಶೋಷಿತನೇ ಇರ್ತಾನೋ ಅವನಿಗೆ ನೋಟಿಸ್ ಮೂಲಕ ನೋಡಿ ಇಂಥ ಪ್ರಕರಣ ನಿಂದು ಬಿ ವರದಿಯಾಗಿದೆ ಅಂದು ಹೇಳುವಂಥ ಸಂದರ್ಭದಲ್ಲಿ ಅವರು ಆ ಪ್ರಕರಣಕ್ಕೆ ಸಂಬಂಧ ನೋಟಿಸ್ ಮಾಡೋದ್ರ ಜೊತೆಗೆ ಇವರಿಗೆ ಪ್ರಿವಿಯಸ್ ಆಗಿ ಇವರ ಅಹವಾಲುಗಳನ್ನು ಅಲ್ಲಿ ಕೇಳಬೇಕು ತನಿಖಾಧಿಕಾರಿ ಪ್ರತಿ ಹಂತದಲ್ಲೂ ಇದರಲ್ಲಿ ನಿಮ್ಮದೇನಾದರೂ ಹೇಳಿಕೆಗಳಿದೆಯಾ ಅದನ್ನು ಪಡ್ಕೊಂಡಿರುವುದಿಲ್ಲ ನೋಟಿಸ್ ಮಾಡಿರು ಖಾಲಿ ನೋಟಿಸ್ ಎಂಡಲ್ಲಿ ಮಾಡುವುದಲ್ಲ ಅದಕ್ಕಿಂತ ಮುಂಚೆ ತನಿಖಾ ಅವಧಿ ಒಳಗಡೆ ಇವರು ಯಾವ್ಯಾವ ಹಂತದಲ್ಲಿ ನಾನು ಇಂಥ ತನಿಖೆಯನ್ನು ಮಾಡ್ತಿದ್ದೆ ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ನೀವು ಹೇಳೋದಿದೆ ಈ ಪ್ರಕರಣದಲ್ಲಿ ಅವ್ರನ್ನ ಕೇಳಬೇಕು ಪ್ರತಿ ಹಂತದಲ್ಲೂ ಕೇಳಬೇಕು ಇವರು ಏನು ಕೇಳುವುದಿಲ್ಲ ನ್ಯಾಯಾಲಯಕ್ಕೆ ಬಿ ವರದಿಯನ್ನು ಸಲ್ಲಿಸಿದ ಮೇಲೆ ಇವರೊಂದು ನೋಟಿಸ್ ಮಾಡ್ತಾರೆ ನಿಮ್ಮ ಪ್ರಕರಣವನ್ನು ಬಿ ವರದಿ ಮಾಡಿ ಮುಕ್ತಾಯಗೊಳಿಸಿದ್ದೇವೆ ಅಂತ ಹೇಳಿ ನಂತರ ಈ ವ್ಯಕ್ತಿಗೊಂದು ಬಿ ವರದಿ ಮುಕ್ತಾಯಗೊಳಿಸೋದಂತ ಬೇರೆ ಕೇಳಿದರೆ ಹೇಳ್ತಾರೆ ಬೇರೆಯವ್ರ ವಕೀಲರ ಹತ್ರ ಯಾರ ಹತ್ರ ಬಂದು ಬಿ ವರದಿ ಅಲ್ಲೇ ಮುಗಿಯೋದಿಲ್ಲ ಅದನ್ನು ಪುನಃ ಆಕ್ಷೇಪಣೆ ಸಲ್ಲಿಸಬೇಕು ನನ್ನ ಹತ್ರ ಇನ್ನೂ ಸೋರ್ಸ್ಗಳಿತ್ತು ನನ್ನ ಹತ್ರ ಇನ್ನೂ ಕೆಲವು ಹೇಳುವಂಥ ವಿಷಯಗಳಿತ್ತು ನನ್ನ ನೋವುಗಳನ್ನು ಆ ಸ್ಥಳದಲ್ಲಿ ಆಗಿರುವಂಥ ನಾನು ಬೇರೆ ಸಾಕ್ಷಿಗಳನ್ನು ನನ್ನ ಹತ್ರ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೋರ್ಟು ರಿಇನ್ವೆಸ್ಟಿಗೇಷನಿಗೂ ಹಾಕ್ಬೋದು ಇಮಿಡಿಯೇಟ್ ಕ್ನೈಸ್ ತಗೊಳ್ಬೋದು ಆ ಸಂದರ್ಭದಲ್ಲಿ ಆ ಪ್ರಕರಣವನ್ನು ಅಲ್ಲ ಅದನ್ನ ಬೇರಿಪೋಟನ್ನು ಕನ್ವರ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡಬಹುದು ಇದೆ ಸರ್ ಈ ಕಾಯ್ದೆಯಲ್ಲಿ ಅಡಿಯಲ್ಲಿ ಏನು ಕೊಡ್ತಾರೆ ಅವರಿಗೆ ಏನು ಪರಿಹಾರ ಸಿಗ್ತದೆ ಅಂತ ಸಂತ್ರಸ್ತರಿಗೆ ಪರಿಹಾರ ಈಗ ಅತ್ಯಾಚಾರದ ಪ್ರಕರಣಗಳಿಗೆ ಸಂಬಂಧಿಸಿದ ಹಾಗೆ ಅಥವಾ ಕೊಲೆಗೆ ಬೇರೆ ಬೇರೆ ರೀತಿಯಾದಂತಹ ಇದಿದೆ ಅವರು ಶೆಡ್ಯೂಲ್ ಮಾಡಿಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆ ಅವರು ಶೆಡ್ಯೂಲ್ ಇದೆ ಆ ಯಾವ್ಯಾವ ಪ್ರಕರಣಕ್ಕೆ ಯಾ ಎಷ್ಟೆಷ್ಟು ಅನುದಾನವನ್ನು ಕೊಡಬೇಕು ಆ ಪ್ರಥಮ ವರ್ತಮಾನ ದಾಖಲಾದ ಕೂಡಲೇ ಇಂತಿಷ್ಟೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಅಂತಲಲ್ಲಿ ಮಾಡಿರ್ತಾರೆ ಅಷ್ಟು ಬಿಡುಗಡೆ ಮಾಡ್ತಾರೆ ನಂತರ ಚಾರ್ಜ್ ಶೀಟ್ ಆಯ್ತು ಅಂತಲೇ ಹೇಳಿದ್ರೆ ಮತ್ತೆ ಫಿಫ್ಟಿ ಪರ್ಸೆಂಟು ಫೋರ್ಟಿ ಫೈವ್ ಪರ್ಸೆಂಟ್ ಏನಂತಲೇ ಅದು ಇದು ಮಾಡಿರ್ತಾರೆ ಅಷ್ಟು ಅಮೌಂಟನ್ನು ಕೊಡ್ತಾರೆ ಕೆಲವು ಇದು ಕೆಲವರಿಗೆ ಗೊತ್ತಿರೋದಿಲ್ಲ ಎಷ್ಟು ಎಷ್ಟು ಅಮೌಂಟ್ ಸಿಗ್ತದೆ ಎಲ್ಲಿ ಸಿಗ್ತದೆ ಏನೂ ಗೊತ್ತಿರೋದಿಲ್ಲ ಇದನ್ನು ಅವರು ಜಿಲ್ಲಾಧಿಕಾರಿಯ ಅಧಿಕಾರಿಯವರ ಮೂಲಕ ಅರ್ಜಿಯನ್ನು ಮಾಡಿಕೊಂಡು ನನಗೆ ಇಂಥ ಇದನ್ನು ಇಮಿಡಿಯೇಟಾಗಿ ಅತ್ಯಾಚಾರ ಮತ್ತು ಕೊಲೆ ಅಂಥ ಪ್ರಕರಣಗಳಲ್ಲಿ ಸ್ಥಳ ತನಿಖೆಯನ್ನು ಮಾಡಬೇಕಾಗ್ತದೆ ಅವರು ಯಾರು ಜಿಲ್ಲಾಧಿಕಾರಿ ಮತ್ತು ಎಸ್ ಅವರು ಆ ಸ್ಪಾಟಿಗೆ ಬಂದು ಆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಆ ವ್ಯಕ್ತಿ ಆ ವ್ಯಕ್ತಿ ಸತ್ತ ವ್ಯಕ್ತಿ ಆಗಲಿ ಅಥವಾ ನೊಂದ ಆಗಲಿ ಎಷ್ಟು ಅವರಿಗೆ ನೋವಾಗಿದೆ ಆ ಹಾನಿ ಏನು ಅನ್ನೋದನ್ನು ಲೆಕ್ಕಾಚಾರ ಮಾಡಬೇಕು ಇದೇ ಸಂದರ್ಭದಲ್ಲಿ ಆ ಸ್ಥಳ ತನಿಖೆಯನ್ನು ಮಾಡಬೇಕಾದಂಥ ಎಸ್ ಪಿ ಅವರು ಏನು ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಎಷ್ಟು ರಕ್ಷಣೆಗಳನ್ನು ನೀಡಬಹುದು ಆ ಮನೆಗೆ ಆ ಮಹಿಳೆ ಅಥವಾ ಆ ಕುಟುಂಬದ ವ್ಯಕ್ತಿ ತೀರಿಹೊದ ನಂತರ ಆ ಸಂದ ಆ ಪ್ಲೇಸ್ನಲ್ಲಿ ಏನೆಲ್ಲ ಇನ್ನೆಷ್ಟು ಅವಘಡ ಒತ್ತಡ ಇರ್ತದೆ ಈಗ ಒಂದು ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬಲ್ ಸೇರಿದಂಥ ವ್ಯಕ್ತಿ ಸತ್ತ ಅಂತಲೇ ಹೇಳಿದರೆ ಆ ಪ್ಲೇಸ್ ನಲ್ಲಿ ಮತ್ತಷ್ಟು ಭಯದ ವಾತಾವರಣ ಇರ್ತಾವೆ ಅವನು ಅವನ್ನ ಆತನ ನಂಬಿಕೊಂಡವರಿಗೆ ಆ ಮಕ್ಕಳಿಗೆ ಹೆಂಡತಿಗೆ ಮತ್ತಷ್ಟು ಹೆದರಿಕೆಗಳಿರ್ತವೆ ಹೊರಗಡೆ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ನಾಳೆ ಏನಂತಲ್ಲ ಹೇಳಿದ್ರೆ ಹೊರಗಡೆ ಎಲ್ಲಾದರೂ ಬೇರೆ ಕಡೆ ವಿಚಾರಗಳನ್ನು ಹೇಳ್ತಾಳೆ ಅಥವಾ ಮತ್ತೇನೋ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಮುಗಿಸುವಂತಹ ಕೆಲಸ ಕೂಡ ಆಗ್ತದೆ ಅಂಥದಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಎಸ್ ಪಿ ಲವ್ರು ಆ ಸ್ಥಳ ತನಿಖೆ ಇಮಿಡಿಯೇಟ್ ಆ ಪ್ಲೇಸ್ಗೆ ಹೋಗುವಂಥ ಉದ್ದೇಶ ಅದು ನಾ ಅಲ್ಲಿ ಬಂದೋಬಸ್ತನ್ನು ಏರ್ಪಡಿಸಬೇಕಾಗ್ತದೆ ಮತ್ತೆ ಜಿಲ್ಲಾಧಿಕಾರಿಗಳು ಅವರಿಗೆ ಎಷ್ಟು ಆ ವ್ಯಕ್ತಿ ಎಷ್ಟು ದುಡಿತಾ ಇದ್ದ ಅವ್ರದ್ದು ಇದು ಇದೆ ಎಷ್ಟು ಅಂತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅವರಿಗೆ ಅದರ ರಿಪೋರ್ಟ್ ಮಾಡಬೇಕು ಅವ್ರದ್ದು ಊಟ ಇರಲಿ ವಸತಿ ಇರಲಿ ಊಟ ಬಟ್ಟೆ ಅವರು ಏನು ಅಗತ್ಯ ಪ್ರೈಮರಿ ನೀಡ್ಸ್ಗಳಿಗೆ ಏನೆಲ್ಲ ಇದೆ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಕ್ಷಣಕ್ಕೆ ಏನು ಬೇಕೀಗ ತಕ್ಷಣಕ್ಕೆ ಒಂದು ವಾರಕ್ಕೂ ಎರಡು ವಾರಕ್ಕೂ ಏನ್ ಬೇಕು ಅದನ್ನ ಪ್ರೊವೈಡ್ ಕರ್ತ ಕೆಲಸ ಸರ್ಕಾರ ಸರ್ಕಾರ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳು ಹಾಗೆ ಸರ್ ಇನ್ನು ಕೆಲವರು ಪರಿಹಾರಕ್ಕೋಸ್ಕರವಾಗಿ ಸುಳ್ಳು ಕೇಳಿ ಬರ್ತಾ ಇತ್ತು ಹಾಗೆ ಈ ಕಾಯ್ದೆ ದುರುಪಯೋಗ ಮಾಡಿಕೊಳ್ತಾರೆ ಅಂತ ಸರ್ ಮಟ್ಟಿಗೆ ಸತ್ಯ ಇದು ಹೆಚ್ಚಿನ ವಿಷಯಗಳಲ್ಲಿ ಅವರು ಹಣಕ್ಕಾಗಿ ಇದ್ ಮಾಡ್ತಾರೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ಕೇಳಿದೆ ಆದ್ರೆ ಎಲ್ಲೂ ಕೂಡ ಒಬ್ಬ ಶೋಷಿತ ನನಗೆ ನೋವಾಗಿದೆ ಅಂತಲ್ಲಿ ಹೇಳಬೇಕಿದ್ರೆ ಆ ಶೋಷಣೆಯ ನೋವು ಒಬ್ಬ ಶೋಷಿತನಿಗೆ ಅಲ್ಲದೆ ಇನ್ನೊಬ್ಬನಿಗೆ ಗೊತ್ತಾಗೋದಿಲ್ಲ ಇದು ಯಾರು ಹೇಳ್ತಾರೆ ಅಂತ ಇಂತಹ ಕುಹಕದ ಮಾತುಗಳು ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಮೇಲ್ವರ್ಗ ಈಗಾಗಲೇ ಎಲ್ಲ ಸಂತೋಷಗಳನ್ನು ಉಂಡು ತಿಂದು ತೇಗಿ ಬೀಗಿದವರು ಮಾತ್ರ ಈ ರೀತಿ ಮಾತುಗಳನ್ನು ಆಡ್ತಾರೆ ಬಿಟ್ಟರೆ ಅದೇ ಪರಿಸ್ಥಿತಿಯಲ್ಲಿ ಅವನ ನೋವುಗಳೇನು ಈಗ ಯಾರೋ ಒಬ್ಬ ಜಾತಿ ಹೆಸರು ಹೇಳಿದ ಕೂಡಲೇ ನೋವು ಹೋಯ್ತಮ್ಮೆ ನನಗೆ ನನ್ನ ಜಾತಿ ಹೇಳಿದ ಕೂಡಲೇ ನಾನು ಒಬ್ಬ ಇಂಥ ಕಮ್ಯುನಿಟಿಗೆ ಸೇರಿದವನು ನನಗೆ ನನ್ನ ಜಾತಿ ಹೇಳಿದ ಕೂಡ ನೋವಾಗೋದಿಲ್ಲ ಅಂತಲೇ ಹೇಳ್ತಾನೆ ಆದರೆ ಆ ಅಂತಹ ವ್ಯಕ್ತಿಗೆ ಒಬ್ಬ ಅನುಸೂಚಿತ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂಥ ವ್ಯಕ್ತಿಗೆ ಅವನು ಜಾತಿಯಲ್ಲಿ ಹೇಳಿದ ಕೂಡಲೇ ನನ್ನನ್ನು ಮತ್ತೆ ಎಲ್ಲೋ ಪ್ರಪಾತಕ್ಕೆ ತಳ್ಳುತ್ತಾ ಇದ್ದಾರೆ ಆ ನೋವು ಆ ಮಾನಸಿಕ ಬೇದನೆ ನೀವು ಎಷ್ಟು ಕೋಟಿ ಕೊಟ್ಟರು ತುಂಬಲಿಕ್ಕೆ ಆಗುದಿಲ್ಲ ಯಾರಿಂದಲೂ ಅದನ್ನು ತುಂಬಿಸ್ಲಿಕ್ಕೆ ಆಗೋದಿಲ್ಲ ಅದು ನೋವುಂಡವನಿಗೆ ಮಾತ್ರ ಗೊತ್ತು ಅದಕ್ಕೆ ನಾನೊಂದು ಕವಿವಾಣಿ ಹೇಳ್ತಾನೆ ಬಂಜ ಬೇನೆಯನ್ನು ಅರಿವಳೆ ಅಂತ ಹೇಳಿ ಬಂಜ ಗೊತ್ತಿರೋದಿಲ್ಲ ತನ್ನ ಹೊಟ್ಟೆ ತನಗೆ ಹೆರಿಗೆ ನೋವು ಅಂತಲೇ ಏನಂದರೆ ಗೊತ್ತಿರೋದಿಲ್ಲ ಅಂತಹ ಪರಿಸ್ಥಿತಿ ಅವಳಿಗೆ ಗೊತ್ತಿಲ್ಲ ಈ ಶ್ರೀಮಂತಿಕೆ ತುತ್ತ ತುದಿಯಲ್ಲಿರುವವರಿಗೆ ಸಮಾಜದಲ್ಲ ಸವಲತ್ತುಗಳನ್ನು ಉಂಡವರಿಗೆ ಆ ನೋವುಗಳಂತ ಗೊತ್ತಾಗೋದಿಲ್ಲ ಆ ಅಂತಹ ಮಾತುಗಳನ್ನ ಹೇಳ್ತಾರೆ ಮತ್ತು ಇದು ಹೇಳಲಿಕ್ಕೂ ಕಾರಣ ಇದೆ ಯಾಕಂದ್ರೆ ಈ ಕಾರಣ ಏನಂತಲ್ಲಿ ಹೇಳಿದ್ರೆ ಈ ಪ್ರಕರಣಗಳು ನ್ಯಾಯಾಲಯಕ್ಕೆ ಬಂದು ನಾನಾಗಲಿಕ್ಕೆ ಸಾಕ್ಷ್ಯ ನಾಶಗಳು ಒತ್ತಡಗಳನ್ನು ತರುವಂಥದ್ದು ನಾಳೆ ದಿವಸ ಇವರು ಐದು ಹತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೂಲಿ ಮಾಡ್ಕೊಂಡು ತಿನ್ನುವಂಥ ಜನಗಳು ಒಂದು ಏನೋ ಆದುಕೊಳ್ಳು ನೋವು ಆಗಿದೆ ಸ್ವಾಮಿ ಹೀಗೆ ಹೀಗೆ ಅಂತಲೇ ಹೇಳ್ತಾರೆ ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ ದಾಖಲಾದ ತಕ್ಷಣ ನೆಕ್ಸ್ಟ್ ಡೇ ಬಂದು ಹೇಳ್ತಾನೆ ನಿನ್ನ ನಿನ್ಗೊಂದು ಐವತ್ತು ಸಾವಿರ ಕೊಡೋ ಮರಿ ಇದೊಂದು ಪ್ರಕರಣವನ್ನು ಕೈ ಬಿಟ್ಟುಬಿಡ್ಬೋ ಅಂತಲ್ಲ ಅದು ಅದಕ್ಕೆ ಇದು ಅವನು ಏನು ಮಾಡ್ತಾನೆ ಐವತ್ತು ಸಾವಿರ ಯಾರು ಕೊಡ್ತಾರೆ ಅಂತ ಹೇಳಿದಲ್ಲ ಅವನು ಹೊಟ್ಟೆ ಹೊಟ್ಟೆ ಪಾಡು ಬೇಡ ಸ್ವಾಮಿ ನಮಗೆ ನೀವು ಎಷ್ಟು ನೋವು ಮಾಡೋದು ತೊಂದರೆ ಇಲ್ಲ ನಾನು ಅದನ್ನ ವಿಡ್ರೋಲ್ ಮಾಡ್ತೇನೆ ಅಂತಲೇ ಹೇಳ್ತಾನೆ ಸೊ ಇದನ್ನ ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ ಈ ರೀತಿ ವ್ಯವಸ್ಥೆ ಈ ಈ ವ್ಯವಸ್ಥಿತವಾದ ಸಮಾಜದೊಳಗೆ ಅವ್ರದ್ದು ಏನಾಗ್ತದೆ ಆ ನೋವು ಉಣ್ಣುವ ಮತ್ತಷ್ಟು ನೋವು ಉಣ್ಣವಾಗೆ ಆಗ್ತದೆ ಹಾಗೆ ಆಗ್ತದೆ ಯಾವುದೇ ಕಾರಣಕ್ಕೂ ಅವರು ಸುಳ್ಳು ದೂರ ನೀಡುವುದಿಲ್ಲ ಹೆಚ್ಚಿನ ಪ್ರಕರಣಗಳಲ್ಲಿ ಅದು ಈ ರಿಪೋರ್ಟಿಂಗ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಲ್ಲಿ ಯಾಕೆ ಪ್ರಕರಣಗಳು ಅದಕ್ಕಿಂತ ಬಿಡುಗಡೆ ಆದ ಹಣಗಳನ್ನ ತಿನ್ಲಿ ಇವರು ನಾನು ಈಗ ನಿಮ್ಮ ಹತ್ರ ಕೇಳ್ತೇನೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಲ್ಲಿ ಒಂದು ಒಂದು ಕುಟುಂಬ ಅಥವಾ ಒಂದು ಸಂಸಾರ ನಡೆಸ್ಬೋದಾ ಕೇಳಿದ್ರೆ ಎಲ್ ಆಗುದಿಲ್ಲ ಆ ಒಬ್ಬ ನನ್ನ ಮಾನಹಾನಿಯಾಗಿದೆ ಅಥವಾ ನನಗೆ ನೋವಾಗಿದೆ ಅಂತೆಲ್ಲ ಹೇಳಬೇಕಿದ್ರೆ ಆ ಎಮೌಂಟ್ ಎಮೌಂಟ್ ಬರೋದಿಲ್ಲ ಅದಕ್ಕಿಂತ ಹೆಚ್ಚಿಗೆ ಅವನಿಗೆ ನೋವಾಗಿದೆ ಅಂತ ತೋರಿಸ್ತದೆ ಎಮೌಂಟ್ ಕುಡ್ದು ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಆಲ್ರೆಡಿ ಶೋಷಣೆಗೆ ಒಳಗಾಗಿದ್ದಾನೆ ವ್ಯಕ್ತಿ ಅವನಿಗೆ ನೈತಿಕ ಬೆಂಬಲವನ್ನು ತುಂಬಲಿಕ್ಕೋಸ್ಕರ ನಿಮ್ಮ ಜೊತೆಗೆ ಸರ್ಕಾರ ಇದೆ ಕಾನೂನಿದೆ ಸಂವಿಧಾನ ಇದೆ ಅನ್ನೋದನ್ನು ತೋರಿಸಿಕೊಡಲಿಕ್ಕೆ ಆ ಹಣವನ್ನು ನೀಡ್ತಾರೆ ಹೊರತು ಅದು ಶೋಷಣೆಗೆ ಪರಿಹಾರ ಅಲ್ಲ ನೀವು ಎಣಿಸ್ಬೋದು ಆ ಹಣ ಕೂಡಲೇ ಶೋಷಣೆ ಪರಿಹಾರ ಆಗ್ತದೆ ಅಂತಲೇ ಖಂಡಿತ ಶೋಷಣೆ ಪರಿಹಾರ ಪರಿಹಾರ ಅಲ್ಲ ಹಣ ಹಣ ಒಂದು ಯಾಕಂದ್ರೆ ನೈತಿಕ ಬೆಂಬಲವನ್ನು ಅವ ಮತ್ತೆ ಮೂಲ ಗುಂಪಾಗಬಾರ್ದು ಸರ್ಕಾರ ನಿನ್ನೊಂದಿಗಿದೆ ಅಥವಾ ಸಂವಿಧಾನ ನಿನ್ನೊಂದಿಗಿದೆ ಎನ್ನುವುದಂತ ಮಾನಸಿಕ ಸ್ಫೂರ್ತಿಯನ್ನು ತುಂಬಲಿಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಜೀವ ಬೆದರಿಕೆ ಹಾಗೆ ಅವರ ಸಂಬಂಧಿಕರಿಗೂ ಕೂಡ ಬೆದರಿಕೆ ಹಾಕ್ತಾರೆ ಸಂದರ್ಭದಲ್ಲಿ ಅವ್ರು ಯಾರ ಹೋಗ್ಬೇಕು ಅಂತ ಹೇಳಬೇಕು ಮತ್ತೆ ಅವ್ರು ಏನ್ ಮಾಡ್ಬೇಕು ಆವಾಗ ಅದು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ದೂರ ಸಂದರ್ಭ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಿರ್ತಾರೆ ಅಥವಾ ಒಬ್ಬ ಹೆಣ್ಣು ಮಗಳಿಗೆ ನೋವಾಗಿರ್ತದೆ ಅತ್ಯಾಚಾರಕ್ಕೆ ಒಳಗಾಗಿರುತ್ತಲ್ಲ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ನಾನು ಆಗಲೇ ಹೇಳಿದೆ ಅದನ್ನು ಪ್ರೊವೈಡ್ ಮಾಡಬೇಕು ಪ್ರೊಟೆಕ್ಷನನ್ನು ಕೊಡಬೇಕು ಒಂದು ವೇಳೆ ಆಗಲಿಲ್ಲಂಥ ಸಂದರ್ಭದಲ್ಲಿ ಅವರಿಗೆ ಮಹಿಳೆಗೆ ಸಂಬಂಧಿಸಿದಂತಹ ಸಂಬಂಧಿಕರಿಗೆ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಅವ್ರನ್ನ ಸೆಕ್ಯುಲರ್ ಪ್ಲೇಸ್ಗೆ ಸ್ಥ ಸ್ಥಳಾಂತರ ಮಾಡುವಂಥದ್ದು ಅಥವಾ ಅಲ್ಲಿರುವ ವ್ಯಕ್ತಿಗಳಿಗೆ ಅಂತಹ ದೌರ್ಜನ್ಯಗಳನ್ನು ಮಾಡಿದ ಹಾಗೆ ಮುಚ್ಚಳಿಕೆಗಳನ್ನ ಬರೆಸಿಕೊಳ್ಳೋದು ಇಂತಹ ಕ್ರಮಗಳನ್ನ ಮಾಡಿಕೊಳ್ಬೇಕು ಠಾಣೆ ಕರೆಸಿ ಒಂದು ವೇಳೆ ಅಂತಹ ಅನುಮತಗಳು ಆಡಳಿತ ನೇರ ಹೊಣೆ ಆಗ್ತದೆ ಹಾಗೆ ಏನು ಸರ್ ಈಗ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅಲ್ಲಿ ನಿರಂತರ ಅಂದ್ರೆ ಅಪರಾಧಗಳು ನಡೀತಾ ಇರ್ತದೆ ಅಲ್ಲಿಗೆ ಆ ಸ್ಥಳಕ್ಕೆ ಅಂದ್ರೆ ಯಾರು ಭೇಟಿ ನೀಡಬೇಕು ಯಾರು ತನಿಖೆ ಮಾಡಬೇಕು ಹಾಗೆ ಯಾವ ಯಾವ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಲ್ಲಿ ಇಲ್ಲಿ ಐ ಜಿ ಲೆವೆಲಿಂದ ಕೂಡ ತನಿಖೆಯನ್ನು ನಡೆಸ್ಬೋದು ಮತ್ತು ಸರ್ಕಾರಕ್ಕೆ ಪ್ರತಿ ಸಮಯದಲ್ಲೂ ಮಾಹಿತಿ ಹೋಗ್ತಾ ಇರಬೇಕಾಗ್ತದೆ ಮತ್ತು ಅಂತಹ ಸಂದರ್ಭಗಳಲ್ಲಿ ಆರೋಪಿಗಳನ್ನು ಯಾರ್ಯಾರು ಆರೋಪಿಗಳನ್ನು ಗುರುತಿಸುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಅವರನ್ನು ಅಂದ ಇನ್ನೂ ಕೂಡ ಅಂತಹ ಕ್ರೈಮ್ಗಳು ನಡುವಂಥ ಸಾಧ್ಯತೆಗಳಿದ್ದ ಪಕ್ಷದಲ್ಲಿ ಅವರನ್ನು ಇಮಿಡಿಯೇಟ್ ಅವ್ರನ್ನ ಕಸ್ಟಡಿ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಪೊಲೀಸ್ ಇಲಾಖೆ ಇನ್ನು ಒಂದು ಒಂದು ಕುಟುಂಬದ ವ್ಯಕ್ತಿಯೊಬ್ಬ ಆಧಾರ ಸ್ತಂಭವಾಗಿರ್ತಾನೆ ಅವನೇ ತೀರಿ ಹೋಗಿರುವಂತಹ ಸಂದರ್ಭದಲ್ಲಿ ಯಾವಾಗ ಏನ್ ಮಾಡ್ಬೇಕಾಗ್ತದೆ ಆ ಕುಟುಂಬದವರಿಗೆ ಆ ಕುಟುಂಬದವರಿಗೆ ನಾನು ಆಗ್ಲೇ ಹೇಳಿದೆ ಜಿಲ್ಲಾ ಜಿಲ್ಲಾಧಿಕಾರಿಯವರು ಅವ್ರನ್ನ ಊಟಕ್ಕಿರ್ಲಿ ಬಟ್ಟೆ ಇದನ್ನೆಲ್ಲವನ್ನು ಇನ್ ಸೆವೆನ್ ಡೇಸ್ ಒಳಗೆ ಪ್ರೊವೈಡ್ ಮಾಡಬೇಕು ಆ ಇನ್ನು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಒಬ್ಬ ಆಲ್ರೆಡಿ ಜ ಮನೆಗೆ ಆಧಾರ ಸ್ತಂಭವಾಗಿರುವಂತ ವ್ಯಕ್ತಿ ತೀರ್ಕೊಂಡಿರ್ತಾನೆ ಆದ ಕೂಡಲೇ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಇನ್ನೊಂದು ಬರಬೇಕು ಅಂತಲೇ ಹೇಳಿ ಸತಾಯಿಸ್ತಾರೆ ಇದು ಸತಾಯಿಸೋದು ತಪ್ಪು ಅಂತ ಹೇಳುತ್ತೆ ಯಾಕಂದ್ರೆ ಹೇಳಿದ್ರೆ ಅವ್ರಿಗೆ ಬೇರೆ ದಿಕ್ಕುಗಳಿಲ್ಲೆ ಈಗ ಮೈನರ್ ಮಕ್ಕಳು ಮಕ್ಕಳಿರ್ತಾರೆ ಹೆಂಗಸು ಅಥವಾ ಹೆಂಡತಿ ಆಗಿರುವವಳಿಗೆ ಕೆಲಸಗಳಿರುವುದಿಲ್ಲ ಅಂಥ ಸಂದರ್ಭ ಸಂದರ್ಭಗಳಲ್ಲಿ ಅವರಿವರು ಕೊಟ್ಟು ಇನ್ನೊಬ್ಬರಿಗೆ ಕೈ ಚಾಚಬಾರ್ದು ಯಾಕಂದರೆ ಗೌರವಯುತವಾಗಿ ಬದುಕ್ತಿರುವಂತಹ ಜನ ಮತ್ತು ಸಮಾಜದಲ್ಲಿ ಮರದಸ್ಥರಾಗಿರುವಂತಹ ಜನ ಇನ್ನೊಬ್ಬರಿಗೆ ಮತ್ತೆ ಪುನಃ ಅವರು ಕೈ ಚಾಚಿದ ಹಾಗೆ ಮಾಡಬೇಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಅವರಿಗೇನು ಒಂದು ವಾರಕ್ಕೆ ಒಂದು ತಿಂಗಳಿಗೆ ಬೇಕಾಗುವಂತಹ ರೇಷನ್ಗಳನ್ನು ಬಟ್ಟೆಗಳನ್ನು ಅವರಿಗೆ ಮತ್ತೆ ಬೇರೆ ಆ ರೀತಿ ಅನುಭವಕ್ಕೆ ಬಾರದ ಹಾಗೆ ಆ ವ್ಯಕ್ತಿ ಇಲ್ಲ ನನ್ನ ಮನೆಯಲ್ಲಿ ಕಳ್ಕೊಂಡಿದ್ದೇವೆ ಆ ನೋವುಗಳು ನೋವಿನಲ್ಲಿ ಮತ್ತೆ ನರಳಬಾರದು ಎನ್ನುವಂಥ ಕಾರಣಕ್ಕಾಗಿ ಬೆಂಬಲವನ್ನು ಸೂಚಿಸಬೇಕಾದಂಥ ಸಂದರ್ಭಗಳಿರ್ತದೆ ಇದನ್ನು ಜಿಲ್ಲಾ ಜಿಲ್ಲಾಧಿಕಾರಿಗಳು ಮಾಡಬೇಕು ಅದನ್ನು ಇಮಿಡಿಯೇಟ್ ತಾಲೂಕದ ತಂಡಾಧಿಕಾರಿಗಳಿಗೆ ಹೇಳಿ ಅಲ್ಲಿ ಎಷ್ಟೆಲ್ಲ ಏನು ಏನು ಸಮಸ್ಯೆಗಳಿದೆ ಅದನ್ನು ವರದಿಯನ್ನು ನೀಡಬೇಕಾಗ್ತದೆ ಇದು ಕಂಟಿಜೆನ್ಸಿ ಪ್ಲಾನ್ ಒಳಗೆ ಬರ್ತದೆ ಫಿಫ್ಟೀನ್ ಸೆಕ್ಷನ್ ಫಿಫ್ಟೀನಲ್ಲಿ ಮತ್ತೆ ಪ್ರಯಾಣದ ಭತ್ತಗಳು ಈಗ ಏನೋ ಅವರಿಗೆ ಹೊರಗಡೆ ಹೋಗಬೇಕು ಅನಿಸ್ತದೆ ಈಗ ಅಗತ್ಯ ವಸ್ತುಗಳು ಬೇಕಿರ್ತದೆ ಅಂತ ಸಂದರ್ಭಗಳಲ್ಲಿ ಅವ್ರನ್ನ ಅವರಿಗೆ ಅಗತ್ಯ ವಸ್ತುಗಳನ್ನ ಅವರಿದ್ದ ಸ್ಥಳಕ್ಕೆ ಪ್ರೊವೈಡ್ ಮಾಡುವುದು ಈಗ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ತೀರಿಕೊಂಡಿರ್ತಾನೆ ಅವನಿಗೆ ಅವನು ತೀರಿಕೊಂಡ ನಂತರ ಆ ಮನೆ ಜವಾಬ್ದಾರಿಯನ್ನು ಯಾರು ಹೊರದು ಒಬ್ರು ಬೇಕು ಅದನ್ನ ಯಾರು ಹೇಗ್ಲಿರ್ತಾರೆ ಅಲ್ಟಿಮೇಟ್ಲಿ ಮಕ್ಕಳು ಸಣ್ಣವರಾದ ಕೂಡ ಅವನ ಹೆಂಡತಿಗೆ ಬರ್ತದೆ ಆ ಸಂದರ್ಭದಲ್ಲಿ ಅವರಿಗೆ ಭೂಮಿಯನ್ನು ಕೊಡುವುದು ಮತ್ತೆ ಅವರಿಗೆ ಕೆಲಸಗಳು ಇಮಿಡಿಯೇಟ್ ಪರಿಹಾರ ಏನು ಕೇಳಿದ್ರೆ ಅವರಿಗೆ ಜಾಬ್ ಕೊಡೋದು ಈಗ ಆ ಪುನಃ ಸಂಸಾರವನ್ನು ಯಾರನ್ನ ನಿಭಾಯಿಸ್ಬೇಕು ಕೇಳಿದ್ರೆ ಹೆಂಡತಿ ಹೆಂಡತಿ ಆ ಹೆಂಡತಿ ಏನು ಒಂದು ಸೆವೆಂತ್ ಏತ್ ಪಾಸ್ ಆಗಿರ್ಬೋದು ಅಥವಾ ಫೇಲ್ ಆಗಿರ್ಬೋದು ಆ ಇದಕ್ಕೇನು ಹುದ್ದೆ ಕೊಡ್ಬೋದು ಒಂದು ಂತ ಹುದ್ದೆಗಳನ್ನ ಕೊಟ್ಟು ಅವಳಿಗೆ ಸರ್ಕಾರಿ ಭದ್ರತೆಗಳನ್ನ ಭದ್ರತೆ ವಹಿಸೋದು ಅವಳಿಗೆ ಮತ್ತೆ ಪುನಃ ಅವಳು ನನ್ನ ಗಂಡ ಇಲ್ಲ ನಾನೇನು ಬದುಕುದು ಯಾರು ಇನ್ನು ಇನ್ನೊಬ್ಬರ ಕೈ ಕೆಳಗೆ ಮತ್ತೆ ಶೋಷಣೆಗೆ ಒಳಗಾಗಬಾರದು ಅನ್ನುವಂತ ಕಾರಣಕ್ಕಾಗಿ ಮಾಡ್ತಾರ ಹಾಗೆ ಅವರಿಗೆ ಮಕ್ಕಳಿಗೂ ಕೂಡ ಮಕ್ಕಳಿಗೂ ಕೂಡ ಸಿಗ್ತದೆ ಸಿಗ್ತದೆ ಮಕ್ಕಳು ಆ ಮೇಜರ್ ಆಗಿದ್ರೆ ಅವರಿಗೆ ಆ ಜಾಬ್ ಸಿಗ್ತದೆ ಈಗ ಗಂಡ ಯಾವುದೇ ಜಾಬ್ ಅಲ್ಲಿ ತೀರಿ ಹೋದ್ರು ಕೂಡ ಅವರಿಗೆ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅನ್ನೊಂದು ಅಭದ್ರತೆ ಕಾಡಬಾರ್ದು ಅವರಿಗೆ ಸರ್ಕಾರ ನೀಡುವಂತ ಭದ್ರತೆ ಅದು ಒಂದು ವೇಳೆ ಸರ್ ಅವರಿಗೆ ಮದುವೆ ಆಗದೆ ನೆಕ್ಸ್ಟ್ ಡಿಪೆಂಡೆನ್ಸ್ ಯಾರು ಕೇಳಿದ್ರೆ ಅವರ ಸಂತ್ರಸ್ತ ಮನೆ ಯಾರು ಇರ್ತಾರೆ ತಂಗಿಯೋ ತಮ್ಮನೋ ಅಂತ ಸಂದರ್ಭದಲ್ಲಿ ಸೆಕೆಂಡ್ ಆಪ್ಷನ್ ಆಗಿ ತಗೊಳ್ತಾರೆ ಬೇರೆ ಅವರಿಗೆ ತೀರ್ವದ ಸಂದರ್ಭದಲ್ಲಿ ಜಮೀನುಗಳನ್ನು ಗ್ರಾಂಟ್ ಮಾಡುವಂತದ್ದು ಮಾಡ್ತಾರೆ ಓಕೆ ಸರ್ ಹಾಗೇನೋ ಶೋಷಿತ ವ್ಯಕ್ತಿಗೆ ಏನெல்லாம் ರೈಟ್ಸ್ ಇರ್ತದೆ ಸರ್ ನೋಡಿ ಶೋಷಿತ ವ್ಯಕ್ತಿಗೆ ಅವನಿಗೆ ಅವನ ಪರವಾಗಿ ಸಾಕ್ಷಿ ಹೇಳಲಿಕ್ಕೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಬೇಕು ಈಗ ಅವನ ಪರವಾಗಿ ಸಾಕ್ಷ್ಯವನ್ನು ಗೌಪ್ಯವಾಗಿ ಇಡಬಹುದು ಈಗ ಕೆಲವು ಟೈಮಲ್ಲಿ ನನ್ನ ಪರವಾಗಿ ನಾನೊಂದು ಒಬ್ಬ ವ್ಯಕ್ತಿ ಮರ್ಡರ್ ಆಗಿರ್ತದೆ ಆ ಮರ್ಡರ್ ಆಗಿರುವಂತ ವ್ಯಕ್ತಿಯ ವ್ಯಕ್ತಿಗೆ ಸಂಬಂಧಪಟ್ಟಪ್ಪ ಇನ್ನೊಬ್ಬ ವ್ಯಕ್ತಿ ಇರ್ತನ ಆ ಆತ ಕೊಲೆ ಆಗಿರುವುದನ್ನು ನೋಡಿರ್ತಾನೆ ಬಟ್ ಅದನ್ನು ಚಾರ್ಜ್ ಶೀಟಲ್ಲಿ ಹೇಳಬೇಕಂತಲಿಲ್ಲ ಅವನನ್ನು ತೋರಿಸ್ಬೇಕಂತಿಲ್ಲ ಚಾರ್ಜ್ ಶೀಟಲ್ಲಿ ಹೇಳಿದರೆ ಏನಾಗ್ತದೆ ಅಂತಲೇಳ್ದೆ ಈ ಇಲಾಖೆಗಳು ಏನು ಮಾಡ್ತವೆ ಅಂತ ವಿಷಯಗಳನ್ನು ಸ್ಪ್ರೆಡ್ ಮಾಡಿ ಅವನಿಗೂ ಕೂಡ ಜೀವಕ್ಕೆ ಅವನನ್ನು ಒತ್ತಡ ತಂದು ಆ ಪ್ರಕರಣದಲ್ಲಿ ಇನ್ನೀ ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಬೇಡ ಮತ್ತೊಂದು ಮಾಡಬೇಡ ಅವನಿಗೆ ಥ್ರಟ್ಟು ಕೊಡ್ತಾರೆ ಆ ಥ್ರೆಟ್ಟು ಕೊಡುವಂಥ ಸಂದರ್ಭದಲ್ಲಿ ಅವ ಕೋರ್ಟಿಗೆ ಬರದೆ ಸಾಕ್ಷಿ ನಾ ಆ ಪ್ರಕರಣ ಮುಚ್ಚಿ ಹೋಗೋ ಸಾಧ್ಯತೆಗಳಿರ್ತದೆ ಅಂಥ ಪ್ರಕಾರ ಆ ಸಾಕ್ಷಿ ಇದ್ದರೂ ಕೂಡ ಅವನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳು ಈಗ ನಿಮಗೆ ಗೊತ್ತಿದೆ ಇಲ್ಲೊಬ್ಬ ಕೊಲೆ ಆಗಿದೆ ಆ ಗೌಪ್ ನನಗೆ ನಾ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾರೋ ಸಂತ್ರಸ್ತನ ಮನೆ ಗೊತ್ತಿದೆ ಇಂಥವ್ರಿಗೆ ಗೊತ್ತಿ ಉಂಟು ಅಂತಲೇ ಹೇಳಿ ಅದನ್ನು ಗೌಪ್ಯವಾಗಿ ನ್ಯಾಯಾಲಯಕ್ಕೆ ಹೇಳುವಂಥ ಇಂಥ ಯಾವುದು ಸಾಕ್ಷಿ ವಿಚಾರಣೆ ಆಗೋ ಸಂದರ್ಭದಲ್ಲಿ ಆ ವಿಚಾರವನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಅವರು ಅಂಥ ವ್ಯಕ್ತಿನ ಕೋರ್ಟ್ ಮೂಲಕ ಸಮನ್ ಮಾಡಿ ನೇಲಕ ಹಾಜರ್ ಪಡೆಸಿ ಸಾಕ್ಷಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತರು. ಓಕೆ ಆ ಸರ್ ಇನ್ನು ಕೆಲವರು ಅಂದ್ರೆ ಸಂತ್ರಸ್ಥರಿಗೆ ಬೆದರಿಕೆ ನೀಡಿದಾಗ ಅವ್ರು ಹೆದರಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಏನಾದ್ರೂ ಪರಿಹಾರ ಸಿಗ್ತದ ಇಲ್ಲ ಇಲ್ಲ ಅಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಇವರು ನನಗೆ ಇಂಥವರಿಂದ ತ್ರಟ್ ಇದೆ ಅಂತ ಹೇಳಬೇಕಾಗ್ತದೆ. ಹು ಹು ಈಗ ಕೆಲವರು ಏನು ಮಾಡ್ತಾರೆ ಆ ವಿಷಯ ಪ್ರಕರಣ ಪೂರ ಮುಗಿದೋದಮೇಲೆ ನಂತರ ಬಂದು ಆ ಇಂಥ ಪ್ರಕರಣದಿಂದಲೇ ಇಂತವನ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳತಾರೆ. ಆವಾಗ ಪೂರ್ವಭಾವಿಯಾಗಿ ಅಂತ ಹಾಗೆ ಒಬ್ಬ ಕೊಲೆ ಮಾಡುವವನು ಅಥವಾ ಮತ್ತು ಮಾಡಿಸುವವನು ಒಂದಲ್ಲ ಒಂದು ವಿಷಯಗಳನ್ನ ಹೇಳಿರ್ತಾನೆ ನೋಡಿ ಇಂಥ ದಿವಸ ನಾನು ಇದು ಮಾಡ್ತಾನೆ ನಿನ್ನ ಬಿಡುವುದಿಲ್ಲ ಅಂತ ಹೇಳಿರ್ತಾನೆ ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಒಂದೇ ಕೊಲ್ಲುತ್ತೇನೆ ಎನ್ನುವ ಮಾತುಗಳು ಬಂದಿರ್ತವೆ ಅಂತ ಸಂದರ್ಭಗಳಲ್ಲಿ ನನಗೆ ಈ ರೀತಿ ತಟ್ಟುಗಳಿದೆ ಅಂತ ಹೇಳಿ ಹೇಳಬೇಕು ಹಾಗೆ ಸರ್ ಇನ್ನು ಬೇರೆ ಕಾಯಿದೆಗೆ ನಾವು ಕಂಪೇರ್ ಮಾಡಿದ್ರೆ ಈ ಕಾಯಿದೆ ಇಷ್ಟು ಡಿಫ್ರೆಂಟ್ ಬೇರೆ ಕಾಯ್ದೆಗಿಂತ ಇದು ಎಲ್ಲಾ ಕಾಯ್ದೆಗಳನ್ನ ಮೀರಿದ ಕಾಯಿದೆ ಯಾಕಂತ ಹೇಳಿದ್ರೆ ಪೋಕ್ಸೋ ಅಂತಲೇ ಹೇಳಿದರೆ ಹೆಣ್ಣುಮಕ್ಕಳ ಮೇಲೆ ಆಗುವಂಥ ಶಶ್ವ ಮ ಮೈನರ್ ಹೆಣ್ಣು ಮಕ್ಕಳ ಮೇಲೆ ಅಂತ ಮತ್ತು ಗಂಡು ಮಕ್ಕಳ ಮೈನರ್ ಅಂತಲೇ ಹೇಳಿ ಬರ್ತದೆ ಇಲ್ಲಿ ಏನು ಕೇಳಿದರೆ ವ್ಯವಸ್ಥೆ ಒಳಗಡೆ ಸಮಾಜದ ವ್ಯಕ್ತಿಯನ್ನು ಪ್ರಾಣಿಗಿಂತ ಕೀಳಾಗಿ ನೋಡೋದು ಇಲ್ಲಿ ಮನುಷ್ಯ ಮನುಷ್ಯನಲ್ಲೇ ಇಲ್ಲಿ ಮೈನರ್ ಮೈನರು ಬರ್ತಾರೆ ಮೇಜರು ಬರ್ತಾರೆ ಎಲ್ಲ ವ್ಯಕ್ತಿಗಳು ಬರ್ತಾರೆ ಆದರೆ ಸಮಾಜದಿಂದ ಎಷ್ಟೋ ಸಮಯಗಳ ಹೊರಗಿದ್ದು ಈಗ ಸಮಾಜದ ಒಳಗೆ ಬದುಕುವಂತಹವ್ರ ಆಶಯಗಳಿಗೆ ಸಮಾನತೆಯ ಬೇಜಕ್ಕಿಲ್ಲದೆ ಬೇಜಿಲ್ಲದೆ ಇರೋದರಿಂದ ಅವ್ರನ್ನ ಅದೇ ರೀತಿಯಲ್ಲಿ ಕಾಣಬೇಕು ಎನ್ನುವಂಥ ದೃಷ್ಟಿಯಿಂದ ಮಾಡಿದಂಥ ಕಾನೊಂದು ವಿಶೇಷ ಕಾಯ್ದೆ ನಾನು ಆಗಲಷ್ಟು ಪ್ರಾರಂಭದಲ್ಲಿ ಹೇಳಿದೆ ಇದು ವಿಶೇಷ ಕಾಯ್ದೆ ವಿಶೇಷ ನ್ಯಾಯಾಲಯ ನೊಂದ ವ್ಯಕ್ತಿ ಯಾರು ವಿಶೇಷ ವ್ಯಕ್ತಿ ಅಂತ ಹೇಳಿ ಪರಿಗಣಿಸ್ತದೆ ಓಕೆ ಓಕೆ ಆ ನೀವ ಆ ವಿಶೇಷ ಕಾಯಿದೆ ಅಂತ ಹೇಳಿದ್ರಿ ಸರ್ ಹಾಗೆ ಈ ಕಾಯ್ದೆ ಬಗ್ಗೆ ಜನರಿಗೆ ಹೇಗೆ ಅಂದ ಅಂದ್ರೆ ತಿಳಿಸಿ ಕೊಡಬಹುದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಈ ಕಾಯ್ದೆಯ ಬಗ್ಗೆ ಹೇಗೆ ಅವರಿಗೆ ಅರಿವು ಮೂಡಿಸಬಹುದು ಅಂತ ಅವರಿಗೆ ಈಗ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇದು ಹೆಚ್ಚು ಜನರಿಗೆ ತಲುಪ್ತಾ ಇದೆ ಹೀಗೆ ಇದು ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾರೆ ಆ ಮತ್ತೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಮಾಹಿತಿ ಕಾರ್ಯಗಳು ಕಾರ್ಯಾಗಾರಗಳು ಮಾಡ್ತಾರೆ ಅಂತಹ ಸಂದರ್ಭಗಳು ಹೆಚ್ಚೆಚ್ಚು ಇಂತಹ ತಿಳುವಳಿಕೆ ಇರುವ ಸಮುದಾಯದ ಮುಂದೆ ಇಂಥ ಇಂಥ ವಿಷಯಗಳನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೆಚ್ಚು ತಲುಪ್ತದೆ ಮತ್ತು ಆ ವಿಷಯದ ಬಗ್ಗೆ ಅರಿವು ಮೂಡ್ತದೆ ಅವರಿಗೆ ಮತ್ತೆ ಈಗ ನಾಳೆ ಏನಾದರೂ ಆಗುವಂತಹ ಅನಾಹುತವನ್ನು ತಪ್ಪಿಸುವಂತಹ ಧೈರ್ಯ ಬರ್ತದೆ ಅವ್ರಿಗೆ ಈಗ ಇಲ್ಲಾಂದ್ರೆ ನೋಡಿ ಈಗ ಒಂದು ಪ್ರಕರಣ ನಡೀತದೆ ಇಲ್ಲಿಯ ಒಂದು ಕೊಲೆ ಆಯಿತು ಕೊಲೆ ಆದ ನಂತರ ನೆಕ್ಸ್ಟ್ ಏನು ಹೊರಗೆ ಹೊರಗೆ ಬಿಟ್ಟರು ಕೂಡಲೇ ಸಮಾಜಕ್ಕೆ ಏನ್ ಮಾಹಿತಿ ಕೊಟ್ರಿ ನೀವು ಏನು ಪ್ರಚಾರ ಆಯ್ತು ನಾಳೆ ಕೊಲೆ ಮಾಡಿದವನಿ ಕೂಡ ಈ ಅಟ್ರಾಸಿಟಿ ಕಾಯ್ದೆಯಲ್ಲಿ ಬಿಡುಗಡೆ ಆಗ್ತಾನೆ ಕೊಲೆ ಮಾಡಿದ ರೇಪ್ ಮಾಡಿದ್ರು ಕೂಡ ಇದರಲ್ಲಿ ಹೀಗೆ ಮಾಡಬಹುದು ಬಿಡುಗಡೆ ಮಾಡ್ತಾರೆ ಅದನ್ನ ಪ್ರಕರಣವನ್ನ ಹಣ ಕೊಟ್ಟು ಮುಚ್ಚಿ ಹಾಕಬಹುದು ಇದು ತುಂಬಾ ಡೀಲ್ಗಳು ಡೀಲ್ ಅಂತಲೇ ಹೇಳೋದು ಪದ ಬಂತು ಈ ರೀತಿ ವ್ಯವಸ್ಥೆಗಳು ನಡೀತಾ ಇದೆ ಹೇಳಿ ಸರ್ ಈಗ ಕೆಳಗೆನ ಮಕ್ಕಳಿಗೆ ಏನಾದರೂ ಒಂದು ಸಮಸ್ಯೆ ಆದಾಗ ಅವ್ರಿಗೆ ದೂರ್ ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರ ಜೊತೆ ಯಾರು ಹೋಗ್ಬಹುದು ಅಂತ ಹೇಳ್ಬೇಕು ಅವರ ಸಂಬಂಧಿಕರು ನೆಕ್ಸ್ಟ್ ಗಾರ್ಡನ್ ಅವ್ರ ಗಾರ್ಡನ್ ತಂದೆ ಅಥವಾ ತಾಯಿ ಅವರು ದೂರನ್ನು ಇಲ್ಲ ಇಲ್ಲಾಂದರೆ ಗಾರ್ಡಿಯನ್ನು ಅವ್ರಿಗೆ ಯಾರು ಹತ್ತಿರ ಸಂಬಂಧಿಕರು ಇರ್ತಾರೋ ಅವರು ಆ ದೂರನ್ನು ನೀಡಿದ ಸಂದರ್ಭದಲ್ಲಿ ಅದು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಯಾಕಂದರೆ ಪೋಕ್ಸೋ ಕಾಯ್ದೆಯೂ ಬರ್ತದೆ ಅಟ್ ದಿ ಸೇಮ್ ಟೈಮ್ ಎಟ್ರಸಿಟಿ ಕಾಯ್ದೆ ಕೂಡ ಬರ್ತದೆ ಓಕೆ ಮೈನರ್ ಆಗಿದ್ರಿಂದ ಟ್ರಯಲ್ ಎಲ್ಲಿ ಆಗ್ತದೆ ಕೇಳಿದ್ರೆ ಟ್ರಯಲ್ ಬೈ ಯಾವುದು ಪೋಕ್ಸೋ ನ್ಯಾಯಾಲಯದಲ್ಲಿ ಆಗ್ತದೆ ಒಂದ್ ವೇಳೆ ಅವರಿಗೆ ಯಾರು ಸಂಬಂಧಿಕರ ಇಲ್ಲ ಸರ್ ಅವಾಗ ಏನ್ ಮಾಡ್ಬೇಕು ಅವ್ರು ಯಾರು ಅಲ್ಲಿ ಯಾರು ನಿಯರೆಸ್ಟ್ ಅಲ್ಲಿ ಅಂಗನವಾಡಿ ಕೇಂದ್ರಗಳು ಇರ್ತವೆ ಹೆಚ್ಚಿನದಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳು ಇರ್ತವೆ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡ್ತಾರೆ ಮತ್ತೆ ಶಾಲೆಗೆ ಶಾಲೆಗೆ ಸಂಬಂಧಿಸಿ ಸ್ಕೂಲಿಗೆ ಹೋಗುವ ಮಗುವಾದರೆ ಶಾಲೆ ಶಾಲೆಯಲ್ಲಿ ಆಪ್ತ ಸಮಾಲೋಚಕರು ಅಂತಲೇ ಹೇಳಿ ಒಂದು ವಿಂಗಿದೆ ಅವ್ರ ಹತ್ರ ಟಿ ಶಾಲೆ ಹೋಗೋ ಮಕ್ಕಳಾಗಿದ್ರೆ ಅದು ಯಾರು ನಿಯರೆಸ್ಟ್ ಆಗಿರ್ತಾರೆ ಹತ್ತಿರ ಇರ್ತಾರೆ ಅವ್ರಿಗೆ ಹೇಳಿಬಿಡೋದು ಅವ್ರನ್ನ ಯಾವುದೇ ಹಿಂಜರಿಕೆ ಇಟ್ಕೊಳ್ಬೋದು ಯಾಕಂತ ಹೇಳಿದ್ರೆ ನನಗೇನು ಮತ್ತು ಆ ನೋವುಗಳನ್ನು ಇಟ್ಕೊಂಡ್ರೆ ಮತ್ತಷ್ಟು ಶೋಷಣೆಗಳು ಆಗೋ ಸಾಧ್ಯತೆಗಳು ಇರ್ತದೆ ಅದನ್ನು ತಡೆ ತಡಿಬೇಕಂತ ಹೇಳಿದ್ರೆ ಇಮಿಡಿಯೇಟಿಗೆ ಯಾರು ಕನ್ಸರ್ನ್ ಇರ್ತಾರೆ ಈಗ ಯಾರೊಬ್ಬರು ನಮ್ಮ ಚಂದ ಮಾತಾಡ್ತಾರೆ ಅವ್ರಿಗೆ ಹೇಳಿ ಆ ವಿಚಾರಗಳನ್ನು ಮಟ್ಟಲು ಹತ್ತಿಸಿ ಅದನ್ನು ಪ್ರಕರಣವನ್ನು ಒಂದು ಹಂತಕ್ಕೆ ತರುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಓಕೆ ಸರ್ ಹಾಗೇನು ಸಂತ್ರಸ್ತರು ನಾವು ನೋಡಿದ್ರೆ ಅವರಿಗೆ ಏನು ನಷ್ಟವಾಗಿದೆ ಅದನ್ನ ಪರಿಹಾರವಾಗಿ ಆರೋಪಿ ಕಡೆಯಿಂದ ಸಿಗ್ತದೆ ಆರೋಪಿ ಕೊಡಬಹುದಾ ಏನಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಜಮೀನು ವಿಷಯ ಬಂದಲ್ಲಿ ಇದು ಇದೇ ಪ್ರಕರಣವನ್ನ ಒಂದು ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ ಅದು ಯಾವ ಠಾಣೆ ಅಂತ ಬೇಡ ಅದ ದಾಖಲೆ ಆದ ಕೂಡಲೇ ಏನಾಗಿದೆ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ ನೆಕ್ಸ್ಟ್ ಡೇ ಅದನ್ನು ಕಾಂಪ್ರಮೈಸ್ ಅಂತಲೇ ಹೇಳಿದು ಮಾಡಿದರು ನಿಮಗೆ ನಾಳೆ ಬೇರೆ ಕೇಸ್ಗಳು ನಿಮ್ಮ ಮೇಲೆ ವಿರುದ್ಧ ಕೇಸ್ಗಳು ಮಾಡಿದರೆ ಹೆದರ್ತಾರೆ ವಿರುದ್ಧ ಕೇಸುಗಳನ್ನು ಮಾಡ್ತೇವೆ ಅಂತಲ್ಲಿ ಹೆದರಿಸ್ತಾರೆ ಕೊನೆಗೆ ಏನಾಯ್ತು ಕೇಳಿದ್ರೆ ಆ ಸ್ಥಳದಲ್ಲಿ ಆ ಪ್ರಕರಣವನ್ನು ಎಫ್ ಐ ಆರ್ ಆ ನಂತರ ಎಫ್ ಐ ಆರ್ ಆಗೋಲ್ಲವರಿಗೆ ಯಾವ ಸಂಘಟನೆಯೂ ಬರಲಿಲ್ಲ ಯಾವುದೂ ಬರಲಿಲ್ಲ ಅದ ನಂತರ ಮತ್ತೊಂದು ಸಂಘಟನೆ ಒಂದು ಸೇರಿಕೊಂಡು ಅವ್ರಿಗೆ ಮನೆ ನಿರ್ಮಾಣ ಕೊಡಿ ಮನೆ ಮ ಮನೆಯನ್ನು ಹಸ್ತಾಂತರ ಮಾಡಿದ್ರು ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅರಿವಿಲ್ಲ ಅವರು ಏನೋ ಒಂದು ದೊಡ್ಡ ಅನಾಹುತ ಅವರು ತಮ್ಮ ಆರೋಪಿಗಳು ಏನಿದ್ದಾರೆ ಬಲಾಢ್ಯರಿದ್ರು ಅದನ್ನ ತಪ್ಪಿಸ್ಕೊಳ್ಬೇಕಿತ್ತು ಅದಕ್ಕೇನೋ ಒಂದು ಗುಡಿಸಲು ಮಾಡಿ ಕೊಟ್ಟಿದ್ರು ಅವರಿಗೆ ಇವ್ರಿಗೇನು ಕೇಳಿದ್ರೆ ನನಗೇನು ಗುಡಿಸಲು ಸಿಕ್ಕಿತ್ತು ಒಂದು ಗುಡಿಸಲು ಸಿಕ್ಕಿತ್ತು ಅಂದ್ರೆ ಒಂದು ಕೋಟಿ ಸಿಕ್ಕಿದಷ್ಟು ಖುಷಿ ಅವರಿಗೆ ಎಲ್ಲ ಮುಗಿಸ್ ಸಾಕು ನಮಗೆ ಇನ್ನೇನ್ ಬೇಕಂತ ಹೇಳಿದ್ರೆ ಅಲ್ಲಿಗೆ ಮುಚ್ಚಿ ಹೋಗ್ತದೆ ಪ್ರಕರಣಗಳನ್ನ ಬೆಳಿಗ್ ಬಿಡುದಿಲ್ಲ ಒತ್ತಡ ಬರ್ತದೆ ರಾಜಕೀಯ ಒತ್ತಡ ಇರ್ತದೆ ಬೇರೆ ಬೇರೆ ಮೂಲಗಳಿಂದ ಬೇರೆ 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 ಬೇರೆವರಿಂದ ಧಮ್ಕಿಗಳು ಬರ್ತಾ ಇರ್ತದೆ ಇವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಅಲ್ಲಿ ಮುಚ್ಚಿ ಹೋಗ್ತದೆ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರುವುದಿಲ್ಲ ನೀವು ಕೊನೆಯದಾಗಿ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಪ್ರಕರಣ ಸಂಬಂಧಿಸಿದಂಗೆ ಆ ಹೆಚ್ಚಿನ ಜನರು ಏನಂತ ಹೇಳಿದ್ರೆ ಈ ಶೋಷಿತ ಸಮುದಾಯವನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಇಷ್ಟಪಡುವುದಿಲ್ಲ ಸಮಾಜ ನಿರ್ಮಾಣ ಮಾಡುವುದಿಲ್ಲ ಸಂವಿಧಾನದ ಆಶಯಗಳಿಗೆ ವಿಧ ಬದ್ಧರಾಗಿ ನಡೆಯಬೇಕಾದಂತಹ ಇಲಾಖೆಗಳಾಗಲಿ ಅವು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತಲೇ ಹೇಳ್ತಾರೆ ಒಂದು ವೇಳೆ ಇವತ್ತು ಪೊಲೀಸ್ ಇಲಾಖೆ ಅದನ್ನು ಇನ್ನು ಒಂದು ಸುಭಾಷ್ ಕಾಶಿನಾಥ್ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾರೆ ಅದರಲ್ಲಿ ಪೊಲೀಸ್ ಇಲಾಖೆಗಳನ್ನು ಯಾಕೆ ಪುನಃ ಎನ್ಕ್ವೈರಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂದರೆ ಅದಕ್ಕೋಸ್ಕರ ಈ ಇಲಾಖೆಗಳು ಅಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕ್ತವೆ ಆ ರಾಜಕೀಯ ಬೆಂಬಲದಿಂದ ಅವು ಸಂವಿಧಾನಾತ್ಮಕವಾಗಿ ಕೆಲಸವನ್ನ ಮಾಡಬೇಕು ಆ ಪ್ರಕರಣಗಳು ಆದಷ್ಟು ಕಡಿಮೆ ಆಗಬೇಕು ಮತ್ತೆ ಅವರಿಗೂ ಸಾಮಾಜಿಕ ನ್ಯಾಯ ಸಿಗುವ ಹಾಗೆ ಆಗ್ಬೇಕು ಎನ್ನುವುದು ನಮ್ದು ಆಶಯ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಧನ್ಯವಾದಗಳು ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಲಾಯರ್ ಟೈಮ್ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಯಜಿ ವಾಟ್ವೆಂಟಿ ಫೋರ್ ಇಂಟು ಸೆವೆನ್